ಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜುವೆಲರ್ಸ್ ಸತನಾ ಸ್ಟೋರ್ಸ್ ಬ್ರಹ್ಮಾವರ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಫ್ಯಾಮಿಲಿ ಫ್ಯಾಷನ್ ನಮಸ್ಕಾರ ವೀಕ್ಷಕರೇ ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಉಡುಪಿಯಲ್ಲಿ ಈವರೆಗೆ ನಡೆದಂತಹ ಲೋಕಸಭೆಯ ಚುನಾವಣೆಯ ಬಗ್ಗೆ ನಾವು ಸಮಗ್ರ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವು ಗುರುವಾರ ಇದ್ರ ಬಗ್ಗೆ ಒಂದು ಲೈವ್ ಅನ್ನ ನಾವು ಮಾಡಿದ್ವಿ ಆ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತ ಶ್ರೀರಾಜ್ ಗುಡಿ ಅವರು ಇದ್ದಿದ್ರು ಸೊ ಆ ಕಾರ್ಯ ಆ ಕಾರ್ಯಕ್ರಮದಲ್ಲಿ ನಾವು ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಏನೆಲ್ಲ ಬದಲಾವಣೆಗಳು ಆಗಿತ್ತು ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿತ್ತು ಮತ್ತೆ ಆ ಎಲೆಕ್ಷನ್ ಅಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಾಗಿದ್ರು ಯಾರು ಗೆದ್ರು ಯಾರು ಸೋತ್ರು ಇದೆಲ್ಲದರ ಬಗ್ಗೆ ಸಮಗ್ರವಾದ ವಿಶ್ಲೇಷಣೆಯನ್ನ ಮಾಡಿದ್ವು ಆ ಇವತ್ತು ನಾವು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೆದಂತಹ ಲೋಕಸಭೆಯ ಚುನಾವಣೆಯ ಬಗ್ಗೆ ಮಾತನಾಡ್ತಾ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತ ಶ್ರೀರಾಜ್ ಗುಡಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊನ್ನೆ ಅಷ್ಟೇ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ ಸೊ ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯ ಬಗ್ಗೆ ಸ್ವಲ್ಪ ಅಷ್ಟೇ ನಾವು ಮಾತಾಡಿದ್ವಿ ಮನೋರಮಾ ಮಧ್ವರಾಜ್ ಅವರು ಮತ್ತೆ ವಿನಯ್ ಕುಮಾರ್ ಸೊರಕೆ ಅವರ ನಡುವೆ ಆ ಸಂದರ್ಭದಲ್ಲಿ ಅಹ್ ಎಲೆಕ್ಷನ್ ಅಂದ್ರೆ ಅಹ್ ನಡೀತದೆ ಅಲ್ಲಿ ಮನೋರಮ ಮಧ್ವರಾಜ್ ಅವರು ಗೆಲುವನ್ನ ಸಾಧಿಸ್ತಾರೆ ಸೊ ಅದ್ರ ಬಗ್ಗೆ ಮಾತನಾಡಿ ನಾವು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯ ಬಗ್ಗೆ ಮಾತನಾಡೋಣ ನೋಡಿ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಏನಿತ್ತು ಅದು ಕರಾವಳಿಯಲ್ಲಿ ಒಂದು ರೀತಿಯಾದಂತಹ ಹೊಸ ಕ್ಯಾಲ್ಕುಲೇಷನ್ಗಳಿಗೆ ಅದನ್ನು ಒಂದು ನಾಂದಿಯನ್ನು ಹಾಡಿದಂತಹ ಒಂದು ಚುನಾವಣೆ ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ಕಾಲಘಟ್ಟದವರೆಗೆ ವಿ ಧನಂಜಯ್ ಕುಮಾರ್ ಅವರು ಮಂಗಳೂರು ಕ್ಷೇತ್ರದಿಂದ ಆವಾಗ ಮಂಗಳೂರು ಅಂತ ಕರೀತಾ ಇದ್ರೆ ಮಂಗಳೂರು ಕ್ಷೇತ್ರದ ಅವರು ಲೋಕಸಭೆಯ ಅವ್ರ ಎಂ ಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದರು ಸಿಟ್ಟಿಂಗ್ ಮಿನಿಸ್ಟರ್ ಒಬ್ಬ ಮಂತ್ರಿಯ ಟಿಕೆಟನ್ನು ಬಿ ಜೆ ಪಿ ಅಲ್ಲಿಗೆ ಅವರನ್ನ ನಿರಾಕರಣೆ ಮಾಡುತ್ತೆ ಅವರ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸದಾನಂದ ಗೌಡರನ್ನು ಅಲ್ಲಿಗೆ ತೆಗೆದುಕೊಂಡು ಬರುತ್ತೆ ಅಲ್ಲಿವರೆಗೆ ಸದಾನಂದ ಗೌಡರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿ ಕೆಲಸ ಮಾಡ್ತಾ ಇದ್ದಂಥವರು ಅವರನ್ನು ಕರ್ಕೊಂಡು ಬಂದು ನೇರವಾಗಿ ಅವರನ್ನು ಲೋಕಸಭೆ ಅಖಾಡಕ್ಕೆ ಇಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಬಿ ಜೆ ಪಿಯಲ್ಲಿ ಅಲ್ಲಿ ಮಾಡ್ತದೆ ಹೊಸ ಪ್ರಯೋಗಶೀಲತೆಗೆ ಬಿ ಜೆ ಪಿ ಮುಂದಾಗುತ್ತೆ ಅಂದರೆ ಆರು ಬಾರಿ ಗೆದ್ದಂತಹ ಒಬ್ಬ ತನ್ನದೇ ಆದಂತಹ ಒಬ್ಬ ಕೇಂದ್ರದ ಮಂತ್ರಿಯ ಟಿಕೆಟನ್ನು ಬಿ ಜೆ ಪಿಯಲ್ಲಿ ಅಲ್ಲಿ ನಿರಾಕರಣೆ ಮಾಡಿತ್ತು ಒಂದು ಎರಡನೇದಾಗಿ ಅದೇ ಸಂದರ್ಭದಲ್ಲಿ ಉಡುಪಿ ಭಾಗದಲ್ಲಿ ಬಿ ಜೆ ಪಿ ಹೊಸ ಕ್ಯಾಲ್ಕುಲೇಷನ್ಗೆ ಹೋಗ್ತಾ ಇರುವಂಥದ್ದು ಏನಂತಂದರೆ ಮಗುವೀರ ಸಮುದಾಯದ ಏನು ತನಗೆ ತಮ್ಮ ಜೊತೆ ಏನು ಅಪೇಕ್ಷೆ ಏನು ಬಿ ಜೆ ಪಿಗಿತ್ತು ದೊಡ್ಡ ಪ್ರಮಾಣದಲ್ಲಿ ಅದರ ಮುಂದುವರಿದ ಭಾಗವಾಗಿಯೇ ಮನೋರಮ ಮಧ್ವರಾಜ್ ಅವರನ್ನು ಕೂಡ ಬಿ ಜೆ ಪಿಗೆ ಕರೆತರುವಂಥ ಒಂದು ಪ್ರಯತ್ನ ಒಂದು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಸಬ್ಸಿಕ್ವೆಂಟ್ಲಿ ಅವರಿಗೆ ಕೂಡ ಒಂದು ಲೋಕಸಭೆಯ ಟಿಕೆಟನ್ನು ಕೂಡ ಕೊಡಲಾಗತ್ತೆ ಹೀಗಾಗಿ ಆ ಲೋಕಸಭೆ ಚುನಾವಣೆ ಒಂದು ಮಹತ್ವದ ಚುನಾವಣೆ ಯಾಕಂದರೆ ಮಂಗ್ಳು ಮಂಗಳೂರಲ್ಲೂ ಕೂಡ ಹೊಸ ಅಭ್ಯರ್ಥಿಯಾಗಿ ಸದಾನಂದ ಗೌಡರು ಲೋಕಸಭೆಗೆ ಬರುವಂಥ ಸಂದರ್ಭ ಮನೋರಮ ಮಧುರಾಜ್ ಉಡುಪಿಯಿಂದ ಕೂಡ ಹೊಸ ಕ್ಯಾಂಡಿಡೇಟ್ ಆಗಿ ಬರುವಂಥ ಸಂದರ್ಭ ಹೀಗಾಗಿ ಎರಡೂ ಚುನಾವಣೆಗಳು ಒಂದು ವಿಶಿಷ್ಟ ರೀತಿಯಾದಂತಹ ಒಂದು ಕ್ಯಾಲ್ಕುಲೇಷನ್ಗೆ ಕರಾವಳಿಯಲ್ಲಿ ಎಡೆ ಮಾಡಿರುವಂಥದ್ದು ಈ ಒಂದು ಬದಲಾವಣೆ ಆದ ನಂತರ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಪ್ರಮಾಣದ ಒಂದು ವೇವ್ ಶುರು ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟನ್ನು ನೋಡ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲರಿಗೂ ಅನಿಸಿದ್ದು ಏನಂದರೆ ವಾಜಪೇಯಿ ರಿಪೀಟ್ ಮಾಡ್ತಾರೆ ಸರ್ಕಾರ ಮತ್ತೆ ವಾಜಪೇಯಿ ವಾಜಪೇಯಿ ಅವ್ರದ್ದೇ ಬರುತ್ತೆ ಅನ್ನುವಂಥ ಒಂದು ದೊಡ್ಡ ಪ್ರಮಾಣದ ಆಶಯ ಕೂಡ ಆಶಯ ಕೂಡ ಇದ್ದ ಇದ್ದಂಥ ಸಂದರ್ಭ ಅದು ವಾಜಪೇಯಿ ಅಲೆ ಪ್ರಬಲವಾಗಿರುವ ಸಂದರ್ಭದಲ್ಲಿಯೇ ಕೂಡ ಒಂದು ಹಿಡನ್ನಾಗಿ ಕಾಂಗ್ರೆಸ್ ದೊಡ್ಡ ಪ್ರಮಾಣದ ಸ್ವೀಪನ ಮಾಡುತ್ತೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಸ್ವೀಪನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಕರ್ನಾಟಕ ಹೊರತಾಗಿ ಬೇರೆ ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದ ಸ್ವೀಪನ್ನ ಕಾಂಗ್ರೆಸ್ ಮಾಡ್ತದೆ ಕಾಂಗ್ರೆಸ್ ಅಲಯನ್ಸಸ್ ಅಂತ ಏನಿದ್ವು ಅವು ಕೂಡ ಮಿತ್ರ ಪಕ್ಷಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೆ ಬಿ ಜೆ ಪಿಗೆ ವೈಯಕ್ತಿಕವಾಗಿ ಆ ಇಲ್ಲ ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ಬಿ ಜೆ ಪಿ ಪಾಕ್ಷಕ್ಕೆ ದೊಡ್ಡ ಪ್ರಮಾಣದ ಲಾಸ್ ಆಗದೇ ಇದ್ದರೂ ಕೂಡ ಅವರ ಏನು ಅಲೈನ್ಸಸ್ ಏನಿದ್ರು ತೆಲುಗು ದೇಶಂ ಇರ್ಬೋದು ಜನತಾದಳ ಯುನೈಟೆಡ್ ಇರ್ಬೋದು ಎ ಡಿ ಎಮ್ ಕೆ ಡಿ ಎಮ್ ಕೆ ಡಿ ಎಮ್ ಕೆ ಅನ್ನೋರು ಬಿಡ್ತಾರೆ ಆ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಿ ಬಿಟ್ಟು ಎ ಡಿ ಎಮ್ ಕೆ ಜೊತೆ ಅಲೈನ್ಸನ್ನು ಮಾಡ್ಕೊಳ್ಳೋ ಸಂದರ್ಭ ಇವರೆಲ್ಲರೂ ಕೂಡ ಇಲೆಕ್ಷನನ್ನು ಅಲ್ಲಿ ಸೋತು ಹೋಗ್ತಾರೆ ಆ ಒಂದು ಕಾರಣದಿಂದಾಗಿ ವಾಜಪೇಯಿ ತನ್ನ ಹೈಟ್ ಆಫ್ ದಿ ಪಾಪ್ಯುಲಾರಿಟಿ ಯಾವುದೇ ಅಲಿಗೇಷನ್ಸ್ ಇಲ್ಲದೇ ಇದ್ದರೂ ಕೂಡ ಒಂದು ಹೈಟ್ ಆಫ್ ದಿ ಪಾಪ್ಯುಲಾರಿಟಿ ಅನ್ಸ್ಕೊಂಡಿರುವಂಥ ಕಾಲದ ಘಟ್ಟದಲ್ಲೂ ಕೂಡ ಅವರು ಅಧಿಕ ಅಧಿಕಾರವನ್ನು ಕಳೆದುಕೊಂಡು ಒಂದು ಸಂದರ್ಭ ಬರುತ್ತೆ ಆನಂತರ ಯು ಪಿ ಎ ಆಡಳಿತ ಅಲ್ಲಿ ಕಂಡುಬರುವಂಥದ್ದು ಎರಡು ಸಾವಿರದ ನಾಲ್ಕರಿಂದ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಕಂಡು ಬರುವ ಕಂಡು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆ ಆ ಕಾಲಘಟ್ಟ ಎಷ್ಟು ಎಷ್ಟು ಸೂಕ್ಷ್ಮ ಅಂದರೆ ಅಂದರೆ ಎಷ್ಟು ಪೊಲ್ ಪೊಲಿಟಿಕಲಿ ವೈಟಲ್ ಅಂತ ಹೇಳ್ಬೋದು ಅಂತಂದರೆ ದೇವೇಗೌಡರು ಆ ಒಂದು ತೊಂಬತ್ತಾರು ತೊಂಬತ್ತೊಂಬತ್ತಾರ ಎರಡು ಸಾವಿರದ ನಾಲ್ಕರ ಮಧ್ಯದಲ್ಲಿ ಒಂದು ಹನ್ನೊಂದು ತಿಂಗಳಿಗೆ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಿದ್ದರು ದೇವೇಗೌಡರು ಕೂಡ ಎಲೆಕ್ಷನನ್ನು ಅನ್ನ ಸೋತಂಥ ಸಂದರ್ಭ ಅದು ಎರಡು ಸಾವಿರದ ನಾಲ್ಕರಲ್ಲಿ ಸೊ ಹೀಗಾಗಿ ಒಂದು ಬದಲಾವಣೆಯ ಪರ್ವ ಒಂದು ಬದಲಾವಣೆಯ ಪರ್ವ ಕರ್ನಾಟಕದಲ್ಲಿ ಆರಂಭವಾಗಿರುವಂಥದ್ದು ರಾಜಕೀಯ ಧ್ರುವೀಕರಣಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಆಸ್ಪದವನ್ನು ಮಾಡಿಕೊಂಡಿರುವಂಥದ್ದು ಅದೇ ರೀತಿಯಾದಂತಹ ಒಂದು ರೀಆರ್ಗನೈಸೇಷನ್ ಅಂದರೆ ಪೊಲಿಟಿಕಲ್ ವೋಟ್ ಬ್ಯಾಂಕ್ಸ್ ಏನಿದೆ ಟ್ರೆಡಿಷನಲ್ ವೋಟ್ ಬ್ಯಾಂಕ್ಸ್ ಮಗುವಿಗೆ ಶಿಫ್ಟ್ ಆಗುವಂಥ ಒಂದು ಕಾಲಘಟ್ಟ ಅದು ಉಡುಪಿಯಲ್ಲಿ ಕಂಡು ಬರ್ತದೆ ಅದೇ ಭಾಗದಲ್ಲಿ ಮನೋರಮ ಮಧ್ವರಾಜ್ ಕೂಡ ಬಿ ಜೆ ಪಿಯನ್ನು ಸೇರಿಕೊಂಡಿರುವಂಥದ್ದು ಮತ್ತು ಬಿ ಜೆ ಪಿಯಿಂದ ದೊಡ್ಡ ಪ್ರಮಾಣದಲ್ಲಿ ಅವರು ಚುನಾವಣೆಯನ್ನು ಗೆದ್ದುಕೊಂಡು ಬಂದಿರುವಂಥದ್ದು ಕೂಡ ಕಂಡುಬರುವಂಥದ್ದು ಅಂದರೆ ಯಾವ ಪಕ್ಷ ಯಾವ ಪಕ್ಷ ಒಂದು ತಳ ಸಮುದಾಯಗಳ ಜೊತೆ ಗುರುಸಿಕೊಳ್ಳುವಲ್ಲಿ ಹಿನ್ನಡೆ ಅಂತ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಹೊಸ ಒಂದು ಕ್ಯಾಲ್ಕುಲೇಷನನ್ನು ಬಿ ಜೆ ಪಿಗೆ ಅವಕಾಶವನ್ನು ಕೊಡುವಂಥ ಸಂದರ್ಭ ಇರುತ್ತೆ ಇದಕ್ಕೆ ಇನ್ನೊಂದು ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈ ಸಂದರ್ಭದಲ್ಲಿ ಕಂಡುಬರುವುದಂಥ ಪ್ರಗತಿ ಏನಂದರೆ ಅನಂತಕುಮಾರ್ ಈ ಸಂದರ್ಭದಲ್ಲಿ ಕರ್ನಾಟಕದ ಬಿ ಜೆ ಪಿಯ ನಾಯಕತ್ವವನ್ನು ವಹಿಸ್ಕೊಂಡಿರುವಂಥ ಒಂದು ಅದು ಪ್ರೊ ಪ್ರಾಮಿನೆನ್ಸ್ನಲ್ಲಿ ಇರುವಂತಹದ್ದು ಅನಂತ್ ಕುಮಾರ್ ಕೆಲವೊಂದಿಷ್ಟು ಹೊಸ ಸೋಷಿಯಲ್ ಟೆಕ್ ಏನು ಸೋಷಿಯಲ್ ಪಾಲಿಟಿಕ್ಸ್ ಅಥವಾ ಸೋಷಿಯಲ್ ಕೆಮಿಸ್ಟ್ರಿ ಅಂತ ಏನು ನಾವು ಕರಿತೇವೆ ಪೊಲಿಟಿಕಲ್ ಟರ್ಮ್ಸ್ನಲ್ಲಿ ಆ ಒಂದಿಷ್ಟು ಟರ್ಮ್ಸ್ಗಳನ್ನು ಕರ್ನಾಟಕದಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಾಯಿದ್ರು ರಾಮಕೃಷ್ಣ ಹೆಗಡೆಯವರ ನಂತರದ ಕಾಲಘಟ್ಟದಲ್ಲಿ ಹೇಗೆ ಈ ದೇಶದಲ್ಲಿ ಬದಲಾವಣೆ ಆಗಬೇಕು ರಾಜ್ಯದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥದ್ದೇನಿತ್ತು ಆ ರೀತಿಯಾಗಿ ದಲಿತರಲ್ಲಿ ಬಲಗೈ ಎಡಗೈ ಅನ್ನುವಂಥ ಎರಡು ಭಾಗಗಳು ಅದರಲ್ಲಿ ಎಡಗೈಯನ್ನು ಬಿ ಜೆ ಪಿ ತನಗೆ ಹತ್ತಿರವಾಗುವಂಥ ಒಂದು ಮಾಡಿಕೊಳ್ಳುವಂಥದ್ದು ಬಂಗಾರಪ್ಪನವರ ನಂತರ ಬಿಲ್ಲವ ಸಮುದಾಯವನ್ನು ಹತ್ತಿರಕ್ಕೆ ಹೇಳ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಮಗುವೀರ ಈ ರೀತಿಯಾದಂತಹ ಅಂದರೆ ಇಡೀ ಕರ್ನಾಟಕದ ಒಂದು ಜನಸಂಖ್ಯೆಯನ್ನು ನೋಡಿದಾಗ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದಾಗ ಈಗ ನಾನು ಹೇಳ್ತಾ ಇರುವಂತಹ ಸಮುದಾಯಗಳ ಸಂಖ್ಯೆ ಕಮ್ಮಿನೇ ಅಲ್ಲಿಗೆ ಸೊ ಹೀಗಾಗಿ ಇವು ಎಲ್ಲೂ ಇಡೀ ರಾಜ್ಯದ ಓಟಿಂಗ್ ಪಾಪ್ಯುಲೇಷನನ್ನು ಹೇಳುವಂಥ ಸಂದರ್ಭದಲ್ಲಿ ಇವುಗಳನ್ನು ಸಣ್ಣ ಪುಟ್ಟ ಸಮುದಾಯಗಳು ಅಂತಲೇ ಹೇಳ್ಬೇಕಾಗತ್ತೆ ಯಾಕಂದ್ರೆ ದೊಡ್ಡ ಪ್ರ ಸಮುದಾಯಗಳು ಬೇರೆಯೇ ಆಗಿರುವಂಥದ್ದು ಹೀಗಾಗಿ ಇವುಗಳು ಎಲ್ಲವನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಹೊಸ ಒಂದು ಟೆಕ್ನ ಟೆಕ್ನಿಕ್ನ ತೆಗೆದುಕೊಂಡು ಬಂದಿರುವಂಥದ್ದು ಅನಂತಕುಮಾರ್ ನೇತೃತ್ವದಲ್ಲಿ ಒಂದು ಒಂದು ಎಕ್ಸ್ಪಿರಿಮೆಂಟನ್ನು ಕರ್ನಾಟಕದ ಬಿ ಜೆ ಪಿ ಮ ಒಂದು ಟೆ ಇದು ಸಂದರ್ಭ ಇದು ಹೀಗಾಗಿ ಅದು ಬಹಳ ಒಳ್ಳೆಯ ಪರಿಣಾಮವನ್ನು ಒಂದು ಸಕ್ಸಸ್ಫುಲ್ ರಿಸಲ್ಟನ್ನು ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಮತ್ತು ಉಡುಪಿಗೆ ಅದೇ ಅದೇ ಕಾರಣಕ್ಕಾಗಿನೇ ಮತಗಳು ಕೂಡ ಬಂದಿರುವಂಥದ್ದು ಬಿಲ್ಲವ ಸಮುದಾಯದ ಅಭ್ಯರ್ಥಿ ಇದ್ದರೂ ಕೂಡ ಅವರಿಗೆ ಆ ಸಮುದಾಯದ ಮತಗಳು ಬರಲಿಲ್ಲ ಅನ್ನುವಂಥದ್ದು ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿಂದ ಮನೋರಮಾ ಧ್ವರಾಜ್ ಬಿಜೆಪಿಗೆ ಒಂದು ಹೊಸ ದ್ವಾರವನ್ನ ಓಪನ್ ಮಾಡಿಕೊಟ್ಟ ಹಾಗೆ ಇದು ಕಂಡು ತದನಂತರದಲ್ಲಿ ಸರ್ ಈಗ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಉಡುಪಿ ಮತ್ತೆ ಚಿಕ್ಕಮಗಳೂರು ಕ್ಷೇತ್ರ ಆಗ್ತದೆ ಅಂದ್ರೆ ಚಿಕ್ಕಮಗಳೂರು ಇನ್ಕ್ಲೂಡ್ ಆಗ್ತದೆ ಆ ಸಂದರ್ಭದಲ್ಲಿ ಯಾಕೆ ಅದನ್ನ ಇನ್ಕ್ಲೂಡ್ ಮಾಡಿದ್ರು ಸರ್ ಮತ್ತೆ ಆ ಸಂದರ್ಭದಲ್ಲಿ ಯಾವ ಯಾವ ಕ್ಷೇತ್ರಗಳೆಲ್ಲ ಒಳಗೊಂಡಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನಾನು ಹೇಳೋದಾದರೆ ನಮ್ಮ ದೇಶದಲ್ಲಿ ಒಂದು ಡಿಲಿಮಿಟೇಷನ್ ಕಮಿಷನ್ ಅಂತದೆ ಅಂದರೆ ಕ್ಷೇತ್ರದ ಪುನರ್ವಿಂಗಡಣೆ ಅನ್ನುವಂಥದ್ದು ಇದು ಶಾಸನಬದ್ಧವಾಗಿ ಸಂವಿಧಾನಾತ್ಮಕವಾಗಿಯೇ ಮೊದಲ ಚುನಾವಣೆಯಿಂದನೇ ಇದನ್ನು ನಡೆಸಿಕೊಂಡು ಬರುವಂಥ ಒಂದು ದೊಡ್ಡ ಪ್ರಮಾಣದ ಒಂದು ಆಪರೇಷನ್ ಇದು ಒಂದು ಎಕ್ಸಸೈಸ್ ಇದು ಯಾಕೆ ಇದನ್ನು ಇದು ಡಿಲಿಮಿಟೇಷನ್ ಅನ್ನುವಂಥದ್ದು ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಅನ್ನುವಂಥದ್ದು ಮರು ವಿಂಗಡಣೆ ಅನ್ನುವಂಥದ್ದು ನೆಸಸರಿ ಅನ್ನುವಂಥ ಅಪೇಕ್ಷೆ ಸಂವಿಧಾನದಲ್ಲಿ ಏನು ಹೇಳ್ತದೆ ಸಂವಿಧಾನ ಏನು ಹೇಳ್ತದಪ್ಪ ಅಂದರೆ ಯಾವುದೇ ಒಂದು ಕ್ಷೇತ್ರ ಒಬ್ಬ ವ್ಯಕ್ತಿಯ ಒಂದು ಪಕ್ಷದ ಒಂದು ಜಾತಿಯ ಹಿತದಲ್ಲಿ ಇರಬಾರದು ಅದು ಇದು ಜಾತ್ಯತೀತ ರಾಷ್ಟ್ರವಾಗಿ ಎಲ್ಲರಿಗೂ ಅವಕಾಶವನ್ನು ನೀಡುವ ಒಂದು ಭರವಸೆಯನ್ನು ಈ ಸಂವಿಧಾನ ನೀಡುವಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಭಾಗ 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 ಭಾಗಿದಾರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಮಾಣದಲ್ಲಿನೇ ಸಂವಿಧಾನ ಇದಕ್ಕೆ ಡಿಲಿಮಿಟೇಷನ್ ಅನ್ನುವಂಥ ಒಂದು ಮಾರ್ಗಸೂಚಿಯನ್ನು ಮಾಡಿದೆ ಪ್ರತಿ ಇಪ್ಪತ್ತು ವರ್ಷಗಳಿಗೊಮ್ಮೆ ಡಿಲಿಮಿಟೇಷನ್ ಅನ್ನುವಂಥದ್ದು ಇಡೀ ದೇಶದಲ್ಲಿ ಆಗಬೇಕಾಗಿರುವಂತಹ ಒಂದು ಕಾರ್ಯ ಹೀಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಡಿಲಿಮಿಟೇಷನ್ ಮರು ವಿಂಗಡಣೆ ಕ್ಷೇತ್ರ ಮರು ಹೊಂದಾಣಿಕೆ ಕಾರ್ಯ ಇಡೀ ದೇಶದಲ್ಲಿ ನಡೆಯಿತು ಎರಡು ಸಾವಿರದ ಎಂಟರಿಂದ ಅದು ಜಾರಿಗೆ ಬಂದಿರುವಂತಹ ಸಂದರ್ಭ ಆ ಒಂದು ಹಂತದಲ್ಲಿ ಮೊದಲ ಚುನಾವಣೆ ಕರ್ನಾಟಕ ವಿಧಾನಸಭೆದೇ ಆಗಿದ್ದು ಮರು ಹೊಂದಾಣಿಕೆ ಆದ ನಂತರ ಇಡೀ ದೇಶದಲ್ಲಿ ಎರಡು ಸಾವಿರದ ಒಂಬತ್ತರ ಚುನಾವಣೆಯನ್ನು ಏನು ಎದುರಿಸಿದ್ವಿ ಆ ಸಂದರ್ಭದಲ್ಲಿ ಕೂಡ ಕೆಲವೊಂದು ಕ್ಷೇತ್ರಗಳ ಮರು ಹೊಂದಾಣಿಕೆ ಆಯಿತು ಇನ್ಫ್ಯಾಕ್ಟ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಒಂದು ಕಾಲಕ್ಕೆ ಇಡೀ ದೇಶದಲ್ಲ ಜಗತ್ತಿನ ಗಮನವನ್ನು ಸೆಳೆದಂತಹ ಒಂದು ಚುನಾವಣೆಯನ್ನು ಎಪ್ಪತ್ತರ ದಶಕದಲ್ಲಿ ನೋಡಿರುವಂಥ ಒಂದು ಒಂದು ಕ್ಷೇತ್ರ ಆ ಕ್ಷೇತ್ರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತು ಆ ಕ್ಷೇತ್ರ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಅದರ ಕೆಲವು ಭಾಗಗಳು ಕೂಡ ಅವು ಬಂದು ಕೆಲವೊಂದಿಷ್ಟು ಭಾಗಗಳು ಹಾಸನಕ್ಕೆ ಹೋಗ್ತವೆ ಕೆಲವೊಂದಿಷ್ಟು ಭಾಗಗಳು ಬಂದು ಅದು ಉಡುಪಿ ಭಾಗ ಲೋಕಸಭಾ ವ್ಯಾಪ್ತಿಗೆ ಸೇರು ಸೇರುವಂಥದ್ದು ಬೈಂದೂರು ಕ್ಷೇತ್ರ ಏನಿತ್ತು ಆ ಬೈಂದೂರು ಕ್ಷೇತ್ರ ಶಿವಮೊಗ್ಗಕ್ಕೆ ಹೋಗುವಂಥ ಒಂದು ಆಗತ್ತೆ ಅದೇ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಬ್ರಹ್ಮಾವರ ಒಂದು ವಿಧಾನಸಭಾ ಕ್ಷೇತ್ರ ಆಗಿತ್ತು ಅದರ ಬ್ರಹ್ಮವರ ವಿಧಾನಸಭಾ ಕ್ಷೇತ್ರ ಅದ್ರ ಹಿಂದೆ ಅಂದ್ರೆ ಆಲ್ ಡಿಲಿಮಿಟೇಷನ್ ಅಲ್ಲಿ ತನ್ನ ಅಸ್ತಿತ್ವವನ್ನು ಕೂಡ ಕಳೆದುಕೊಳ್ಳುತ್ತದೆ ಉಡುಪಿ ಒಂದೇ ಅದರ್ವೈಸ್ ಅವಿಭಜಿತ ಉಡುಪಿ ತಾಲೂಕಿನಲ್ಲಿ ಬ್ರಹ್ಮಾವರ ಕೂಡ ಒಂದು ಪ್ರತ್ಯೇಕ ಹೌದು ಅಲ್ಲಿಂದನೇ ಅಲ್ಲಿಂದನೆ ಅವ್ರು ಬರ್ತಾ ಇದ್ರು ಹೀಗಾಗಿ ಆ ನಂತರ ಅವ್ರಿಗೂ ಕೂಡ ಕ್ಷೇತ್ರವನ್ನು ಹುಡುಕಿಕೊಳ್ಳೋದು ಕೂಡ ಬಹಳ ಪೊಲಿಟಿಕಲಿ ಬಹಳ ಒಂದು ಒಂದು ರೀತಿಯಾದಂತಹ ಸಂಕಷ್ಟದಲ್ಲಿ ಅವರು ಕೂಡ ಬಂದ್ರು ಈ ಒಂದು ಹಂತ ಏನಿದೆ ಡಿಲಿಮಿಟೇಷನ್ ಆದ ನಂತರ ಡಿಲಿಮಿಟೇಷನ್ ಆದ ನಂತರ ಅದರ ಚಿಕ್ಕಮಗಳೂರು ಕಡೂರು ಕ್ಷೇತ್ರಗಳು ಕೂಡ ಅದು ಉಡುಪಿಗೆ ಬಂದವು ಈಗ ಹೇಳೋದಾದರೆ ಮಲ್ಪೆಯಿಂದ ಹಿಡಿದು ಅಂದರೆ ಕ ಕರಾವಳಿಯ ತುದಿಯಿಂದ ಹಿಡ್ಕೊಂಡು ಬಯಲು ಸೀಮೆವರೆಗೆ ತರೀಕೆರೆವರೆಗೆ ಕೂಡ ಇದು ದೊಡ್ಡ ಪ್ರಮಾಣದ ಒಂದು ಅಂದರೆ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಿಯರ್ಲಿ ನಿಯರ್ಲಿ ಅಷ್ಟು ಬರುತ್ತೆ ಅದು ಸೊ ಅಷ್ಟು ದೊಡ್ಡ ಪ್ರಮಾಣದ ಕ್ಷೇತ್ರ ಅಂದರೆ ದೊಡ್ಡ ಪ್ರಮಾಣದ ಕ್ಷೇತ್ರವಾಗಿಯೇ ಇದು ಕಂಡು ಬರುವಂಥದ್ದು ಇವತ್ತಿನ ದಿವಸ ಅಂದರೆ ಒಬ್ಬ ಒಬ್ಬ ಎಂ ಪಿ ಎಷ್ಟರ ಮಟ್ಟಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ ಮೇ ಬಿ ಫಾರ್ ಕ್ಯಾಂಪೇನಿಂಗ್ ಆರ್ ಮೇ ಬಿ ಇಲೆಕ್ಷನ್ ಗೆದ್ದ ಮೇಲೆ ಬರುವಂತಹ ಊರದೇ ಆದಂತಹ ಅಭಿವೃದ್ಧಿ ಕಾರ್ಯಗಳಿಗಾಗಿ ಗಮನಿಸಬೇಕಾದಂಥ ಜಿಲ್ಲೆಗಳ ವ್ಯಾಪ್ತಿಗಳು ಇರಬಹುದು ಮತ್ತು ಕ್ಷೇತ್ರವರ ಸುತ್ತಾಟ ಮತ್ತೊಂದು ಇರಬಹುದು ವ್ಯಾಪ್ತಿ ವಿಸ್ತರಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು ಇದರಲ್ಲಿ ಕಂಡು ಮತ್ತು ಬೇರೆ ಬೇರೆ ರಾಜಕೀಯ ಕಾಂಬಿನೇಷನ್ಗಳಿದೆ ನೋಡಿ ಉಡುಪಿ ಒಂದೇ ಕ್ಷೇತ್ರವಾಗಿ ಇದ್ದಂಥ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯಗಳ ಮತಗಳ ಬಗ್ಗೆ ಯಾರೂ ನಾವು ಮಾತಾಡ್ತಾ ಇರಲಿಲ್ಲ ಆದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಆದ ನಂತರ ಒಕ್ಕಲಿಗ ಸಮುದಾಯದ ಮತಗಳ ಬಗ್ಗೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ನೀವು ಅಪೇಕ್ಷಿತರ ಪಟ್ಟಿಯನ್ನು ನೋಡ್ತಾ ಹೋದರೆ ವಿಧಾನ ಲೋಕಸಭಾ ಕ್ಷೇತ್ರಕ್ಕೆ ಇದರಲ್ಲಿ ಸಮುದಾಯಗಳ ಹೊರತಾಗಿ ಚಿಕ್ಕಮಗಳೂರು ಭಾಗದಿಂದ ಸಾಕಷ್ಟು ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಅವರಲ್ಲೂ ಅವರ ನಾಯಕರು ಕೂಡ ಅಪೇಕ್ಷಿತರಾಗಿ ಬರುವಂಥ ಕಾರಣ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಅವರದ್ದು ಕೂಡ ವೋಟಿಂಗ್ ಪರ್ಸೆಂಟೇಜ್ ಇದರಲ್ಲಿ ಇರುವಂಥದ್ದು ಇವತ್ತಿನ ದಿವಸ ಕಂಡು ಬರ್ತದೆ ಹೀಗಾಗಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಜಾಗ್ರಫಿಕಲಿ ಮತ್ತು ಪೊಲಿಟಿಕಲಿ ಮತ್ತು ಸೋಷಿಯಲಿ ಕೂಡ ಒಳ್ಳೆ ಕಾಂಬಿನೇಷನನ್ನು ಇಟ್ಕೊಂಡೇ ಮಾಡಿರುವಂಥ ಒಂದು ಕ್ಷೇತ್ರ ಇದು ಹೀಗಾಗಿ ಡಿಲಿಮಿಟೇಷನ್ ಅನ್ನುವಂಥದ್ದು ಒಂದು ನೆಸಸರಿ ಆಗಿರುವಂಥ ಸಂದರ್ಭ ಇತ್ತು ಬಹುಶಃ ಅದೇ ಸಂದರ್ಭದ ಇಂಡಿಕೇಶನ್ ಇರಬಹುದೇನೋ ಎರಡು ಸಾವಿರದ ಒಂಬತ್ತರ ಆಸ್ಪಾಸ್ನಲ್ಲಿ ಏನು ದೇಶದಲ್ಲಿ ನ್ಯೂಕ್ಲಿಯರ್ ಡೀಲನ್ನು ಏನು ಕಂಡು ಬಂತು ನ್ಯೂಕ್ಲಿಯರ್ ಡೀಲ್ನ ವೋಟಿಂಗ್ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಡೀಲ್ ಅನ್ನುವಂಥ ಒಂದು ಭಾರತ ಮತ್ತು ಅಮೇರಿಕ ಮಧ್ಯದಲ್ಲಿ ಒಂದು ಒಪ್ಪಂದ ಆಯಿತು ಅದಕ್ಕೆ ಒನ್ ಟು ತ್ರೀ ಡೀಲ್ ಅಂತಲೂ ಕರಿತೀವಿ ಅಮೇರಿಕದ ಸಂವಿಧಾನದ ಒಂದು ನೂರ ಇಪ್ಪತ್ತ್ಮೂರನೇ ಕಲಂ ಪ್ರಕಾರ ಯಾವುದೇ ಒಂದು 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 ಅಗ್ರಿಮೆಂಟ್ ಅಮೇರಿಕ ಮತ್ತು ಇತರ ದೇಶಗಳ ಮಧ್ಯೆ ಆಗುವಂಥ ಸಂದರ್ಭದಲ್ಲಿ ಅದನ್ನು ಆ ಒಂದು ದೇಶದ ಸಂವಿ ಆ ಒಂದು ದೇಶದ ಸಂವಿಧಾನಾತ್ಮಕ ರಚನೆ ಆಗಿರುವಂತಹ ಒಂದು ಪಾರ್ಲಿಮೆಂಟ್ ಏನಿರುತ್ತೆ ಅದರಲ್ಲಿ ಇದು ಡಿಸ್ಕಸ್ ಆಗಬೇಕು ಮತ್ತು ಅದರಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಅದನ್ನು ಪಾಸ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಆ ಒಂದು ಹಂತದಲ್ಲಿ ಆ ಒನ್ ಟು ತ್ರೀ ಡೀಲನ್ನು ಪಾಸ್ ಮಾಡುವಂಥ ಇಂಡೋ ಯು ಎಸ್ ನ್ಯೂಕ್ಲಿಯರ್ ಡೀಲನ್ನು ಪಾಸ್ ಮಾಡುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಮನೋರಮ ಮಧ್ವರಾಜ್ ಅವರು ಕ್ರಾಸ್ ಊಟಿಂಗ್ ಮಾಡ್ತಾರೆ ಅವ್ರ ಜೊತೆ ಎಚ್ ಟಿ ಎಚ್ ಡಿ ಸಾಂಗ್ಲಿಯಾನ ಏನಿದ್ರು ಸಾಂಗ್ಲಿಯಾನ ಐ ಪಿ ಎಸ್ ವೆರಿ ಡಾಮಿನೆಂಟ್ ಸೆಲೆಬ್ರಿಟಿ ಪರ್ಸ್ನಾಲಿಟಿ ಸಾಂಗ್ಲಿಯಾನ ಅನ್ನುವಂಥದ್ದು ಸಿನಿಮಾಗಳು ಬಂದು ಅವ್ರ ಮೇಲೆ ಎಲ್ಲವೂ ಬಂದು ಆ ಸಾಂಗ್ಲಿಯಾನ ಕೂಡ ಎಮ್ ಪಿ ಆಗಿದ್ದರು ಸೊ ಸಾಂಗ್ಲಿಯಾನ ಎಮ್ ಪಿ ಕೂಡ ಅದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರಕ್ಕೆ ಅವರು ಇರ್ತಾರೆ ಅವರನ್ನು ಕೂಡ ಅವರು ಕೂಡ ಅಲ್ಲಿಂದ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಬಿ ಜೆ ಪಿಯಿಂದ ಹೋಗಿ ಸುಮಾರಷ್ಟು ಜನಗಳು ಬಿ ಜೆ ಪಿಯಿಂದ ಹೊರಗಡೆ ಹೋಗಿ ಅವತ್ತು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿರುವಂಥದ್ದು ಮತ್ತು ಆ ಡೀಲ್ ಆ ಒಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿರುವಂಥದ್ದು ತದನಂತರದಲ್ಲಿ ಘಟನಾವಳಿಗಳಲ್ಲಿ ಅವರು ಪಕ್ಷವನ್ನು ಬಿಟ್ಟು ಹೊರಗಡೆ ಹೊರಗಡೆ ನಡೆಯುವಂತಹ ಒಂದು ಸಂದರ್ಭ ಕೂಡ ಕಂಡು ಬರ್ತದೆ ಪ್ರಗತಿ ಇಲ್ಲಿ ಹಾಗೆ ನಾವು ಇದರ ಒಂದು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತ ಚುನಾವಣೆ ಫಲಿತಾಂಶವನ್ನ ನೋಡೋಣ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ ವೀಕ್ಷಕರೇ ಲೋಕಸಭರ ಕಾರ್ಯಕ್ರಮ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಸೌಂದರ್ಯ ಸ್ಟೋರ್ಸ್ ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮಣ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ವಿವಿಧ ಶೈಲಿಯ ಸೀರೆಗಳು ಚೂಡಿದಾರ್ ಪೀಸ್ಗಳು ನೈಟಿಗಳು ಟಾಪ್ಸ್ ರೆಡಿಮೇಡ್ ಪ್ಯಾಂಟ್ಸ್ ಟೆರಿಕಾಟನ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಬಾಬಾ ಸೂಟ್ಸ್ ಒಳ ಉಡುಪುಗಳ ಜೊತೆಗೆ ಬೆಡ್ಶೀಟ್ಸ್ ಟವೆಲ್ ಗಳು ಮ್ಯಾಟ್ಸ್ ಕರ್ಟನ್ಸ್ ಬೆಲ್ಟ್ಸ್ ಇತ್ಯಾದಿ ಒಂದು ಸೂರಿನಲ್ಲಿ ಲಭ್ಯವಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್ ನೆಲಮಳಿಗೆ ಮೈತ್ರಿ ಕಾಂಪ್ಲೆಕ್ಸ್ ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಅಫಿಲಿಯೇಟೆಡ್ ಟು ದಿ ಐಸಿಎಸ್ಸಿ ಬೋರ್ಡ್ ನ್ಯೂ ಡೆಲ್ಲಿ ವಿದ್ ಮೋಟೋ ಎನ್ಲೈಟನ್ಮೆಂಟ್ ಥ್ರೂ ನಾಲೆಡ್ಜ್ We impart value based education. Established in 2009 with over 1,000 students and 100% results from previous batches. 35 ish to 1 student teacher ratio with learning beyond classroom and textbooks. Creative extracurricular activities. Availability of transport and midday meals facility. An ideal academic environment to grow and a quiet place to learn. Admissions open from nursery to grade 9. ವಿರಾಮದ ಬಳಿಕ ಲೋಕಸಮರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಾವೀಗ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ನೋಡ್ತಾ ಹೋಗೋಣ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತ ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಡಿ ವಿ ಸದಾನಂದ ಗೌಡ ಅವರು ಸ್ಪರ್ಧೆ ಮಾಡ್ತಾರೆ ಅವರಿಗೆ ಆ ಸಂದರ್ಭದಲ್ಲಿ ಬಂದಿರುವಂತಹ ಮತಗಳು ನಾಲ್ಕು ಲಕ್ಷದ ಒಂದು ಸಾವಿರದ ನಾನ್ನೂರ ನಲವತ್ತ ಒಂದು ಕಾಂಗ್ರೆಸ್ ಇಂದ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಸ್ಪರ್ಧೆ ಮಾಡ್ತಾರೆ ಮೂರು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ಮೂರು ಮತಗಳು ಅವರಿಗೆ ಬರ್ತದೆ ಒಟ್ಟು ಇಪ್ಪತ್ತೇಳು ಸಾವಿರದ ಹದಿನೆಂಟು ಮತಗಳ ಅಂತರದಲ್ಲಿ ಡಿ ವಿ ಸದಾನಂದ ಗೌಡ ಅವರು ಗೆಲುವನ್ನ ಸಾಧಿಸ್ತಾರೆ ಅಂದ ಅಂತ ಹೇಳಿದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸ್ತದೆ ಸರ್ ನಾವಿಲ್ಲಿ ಮತಗಳ ಅಂತರವನ್ನ ನೋಡಬಹುದು ಇಪ್ಪತ್ತ ಏಳು ಸಾವಿರ ಮತಗಳ ಅಂತರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸ್ತದೆ ಸೊ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಡೌನ್ ಆಗ್ಲಿಕ್ಕೆ ಏನ್ ಕಾರಣ ಆಯ್ತು ಮತ್ತೆ ಬಿಜೆಪಿ ಗೆಲುವನ್ನ ಸಾಧಿಸಲಿಕ್ಕೆ ಏನ್ ಪ್ಲಸ್ ಆಯ್ತು ಅಂತ ಟೂ ತೌಸಂಡ್ ನೈನ್ ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇದು ಒಂದು ಟರ್ನ್ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಟ್ ಎರಡು ಸಾವಿರದ ಒಂಬತ್ತರ ಚುನಾವಣೆಗೆ ಸದಾನಂದ ಗೌಡರು ಯಾಕೆ ಇಲ್ಲಿ ಬರಬೇಕಾಗಿತ್ತು ಅನ್ನುವಂಥದ್ದು ಕೂಡ ಅದು ಕೂಡ ಒಂದು ಕಾರಣ ಇದು ಕೇವಲ ಡಿಲಿಮಿಟೇಷನ್ ದೃಷ್ಟಿಯಿಂದ ಮಾತ್ರ ಅಲ್ಲ ಅಲ್ಲಿ ಇನ್ನೊಂದು ಕಾರಣ ಕೂಡ ಇದೆ ಮನೋರಮ ಮಧುರಾಜ್ ಮತ್ತು ಬಿಜೆಪಿಯ ಜಗಳ ಅದು ಎರಡ್ ಸಾವಿರದ ಒಂಬತ್ತರ ಅವರು ಕ್ರಾಸ್ ವೋಟಿಂಗ್ ನಿಂದ ಆಗ್ಲಿಲ್ಲ ಅದಕ್ಕಿಂತ ಮುಂಚೆನೂ ಕೂಡ ಅವರ ಮಧ್ಯದಲ್ಲಿ ಇದೊಂದು ಜಗಳ ಅಂದ್ರೆ ಆರಂಭದ ಒಂದು ರೀತಿಯಾದಂತಹ ಮನಸ್ತಾಪ ಕೂಡ ಆಗಿತ್ತು ಅದೊಂದು ಅಕೊಮಿಡೇಷನ್ ಆಗ್ಲೇ ಇಲ್ಲ ಅವ್ರಿಗೆ ಬಿಜೆಪಿಯ ಒಳಗಡೆ ಸರಿ ಅದು ಆಗ್ಲೇ ಇಲ್ಲ ಅದು ಬಿಜೆಪಿಯಿಂದ ಟ್ರೀಟ್ಮೆಂಟ್ ಆಗ್ಲಿಲ್ಲ ಅಥವಾ ಅವರಿಂದ ಬಿಜೆಪಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಆಗ್ಲಿಲ್ಲ ಯಾಕಂದ್ರೆ ಪ್ರಮೋದ್ ಅವರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂತದ್ದು ಹೀಗಾಗಿ ಮಗನ ರಾಜಕೀಯ ಕಾರಣ ಎಲ್ಲಿ ಹೋಗತ್ತೆ ಅನ್ನುವಂತ ಒಂದು ಕ್ವಶನ್ ಕೂಡ ಬಹುಶಃ ಮನೋರಮ ಮಧ್ವರಾಜ್ ಮುಂದೆ ಇದ್ದಂತಹ ಸಂದರ್ಭ ಇರಬಹುದು ಅದು ಹೀಗಾಗಿ ಅವರು ಅದನ್ನ ಆ ಒಂದು ಸಂದರ್ಭವನ್ನು ಒಪ್ಕೊಳ್ಳಿಲ್ಲ ಒಪ್ಕೊಳ್ಕೆ ಆಗಲೇ ಇಲ್ಲವೋ ಎರಡು ಸಾವಿರದ ಎಂಟರ ವಿಧಾನಸಭೆಯ ಚುನಾವಣೆಯ ಆಸ್ಪಾಸ್ನಲ್ಲಿ ನನಗೆ ನೆನಪಿರೋ ಹಾಗೆ ನರೇಂದ್ರ ಮೋದಿ ಬಿ ಜೆ ಪಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಬಿ ಜೆ ಪಿ ಪರವಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ಉಡುಪಿಗೆ ಬಂದಿರುವಂಥ ಸಂದರ್ಭ ಆವಾಗ ಅವಾಗ ಮಲ್ಪೆಯ ಮಲ್ಪೆಯ ಅಲ್ಲಿ ಒಂದು ಚುನಾವಣಾ ರ್ಯಾಲಿ ಆ ಚುನಾವಣಾ ರ್ಯಾಲಿಯನ್ನು ಅಲ್ಲಿ ಆಯೋಜನೆ ಮಾಡಲಾಗಿತ್ತು ಸಮುದ್ರದ ಸಮುದ್ರದ ಪಕ್ಕದಲ್ಲೇ ಇರುವಂಥದ್ದು ಅವಾಗ ಪರ್ಮಿಷನ್ ಇದ್ರು ಈಗ ಅಷ್ಟೊಂದು ಕೊಡೋಲ್ಲ ಸೊ ಹೀಗಾಗಿ ಆ ಒಂದು ಆ ಒಂದು ಸಂದರ್ಭ ಆ ಒಂದು ಸಂದರ್ಭದಲ್ಲಿ ವಿ ಎಸ್ ಅವರು ಓದಿರುವಂಥ ಒಂದು ಚಿ ಒಂದು ಪತ್ರ ಇದೆ ಅದರಲ್ಲಿ ಅವರು ಹೇಳ್ತಾರೆ ಮನೋರಂ ಮಧ್ವರಾಜ್ ಅವರಿಗೆ ಕಣ್ಣು ನೋವಿನ ಕಾರಣಕ್ಕಾಗಿ ಅವರು ಈ ಸಂದರ್ಭದಲ್ಲಿ ಕ್ಯಾಂಪೇನಿಂಗ್ ಅಂದರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಒಬ್ಬ ಸಿಟ್ಟಿಂಗ್ ಎಂ ಪಿ ಆಗಿದ್ದರೂ ಕೂಡ ಒಬ್ಬ ಮುಖ್ಯಮಂತ್ರಿ ಸ್ಟಾರ್ ಕ್ಯಾಂಪೇನರ್ ಮುಖ್ಯಮಂತ್ರಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಬಂದಾಗಲೂ ಕೂಡ ಬರಲಿಲ್ಲ ಹೀಗಾಗಿ ಅಂತ ಹೇಳಿದಾಗ ರಘುಪತಿ ಪಟ್ಟರು ಇಮಿಡಿಯೇಟ್ ಆಗಿ ಹೇಳಿರುವಂಥದ್ದು ಇಲ್ಲ ಅವ್ರಿಗೆ ಶೀಘ್ರದಲ್ಲಿಯೇ ಕಣ್ಣಿನ ಇದಾಗಿ ಅವರು ಗುಣಮುಖರಾಗಲಿ ಅನ್ನುವಂಥ ಹೇಳಿಕೆಯನ್ನು ಅಂದರೆ ವೆರಿ ಒಂದು ಪೊಲಿಟಿಕಲಿ ಸಟರಿಕ್ ಆಗಿ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ಗಳು ಹೀಗಾಗಿ ಈ ಒಂದು ಏನು ಕಾಂಬಿನೇಷನಲ್ಲಿ ಹೊಂದಾಣಿಕೆ ಕೊರತೆ ಏನಿತ್ತು ಈ ಈ ಕಾರಣದಿಂದಾಗಿಯೇ ಸುದಾನಂದ ಗೌಡರನ್ನ ಹೊರಗಿನಿಂದ ಅಂದರೆ ಮ ಪಕ್ಕದ ಕ್ಷೇತ್ರದಿಂದ ಇಲ್ಲಿ ಕರ್ಕೊಂಡು ಬರುವಂಥ ಒಂದು ಆಗಿತ್ತು ಎರಡನೇ ಕಾರಣ ಏನಂತಂದರೆ ಡಿ ಸಿ ಶ್ರೀಕಂಠಪ್ಪ ನಂತರ ಚಿಕ್ಕಮಗಳೂರು ಭಾಗದಲ್ಲಿಂದ ಯಾವುದೇ ಪ್ರಬಲ ಆದಂತಹ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಬಿ ಜೆ ಪಿಗೆ ಆ ಭಾಗದಲ್ಲಿ ಇರಲಿಲ್ಲ ಹೀಗಾಗಿ ಆ ಕಾರಣದಿಂದ ಒಕ್ಕಲಿಗ ಭಾಗ ಒಕ್ಕಲಿಗ ಮತಗಳನ್ನು ಕೂಡ ಒಂದು ರೀತಿಯಿಂದ ಕ್ರೋಢೀಕರಣ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ಸದಾನಂದ ಗೌಡರನ್ನ ಕರೆದುಕೊಂಡು ಬಂದಿರುವಂಥದ್ದು ಮಂಗಳೂರು ಕ್ಷೇತ್ರದಿಂದ ಇಲ್ಲಿಗೆ ಅಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಅಲ್ಲಿಂದ ಮುಂದೆ ನಳಿನ್ ಕುಮಾರ್ ಕಟೀಲ್ ಅವರ ಯಾತ್ರೆ ಮುಂದುವರಿತದೆ ಆದ್ರೆ ಈಗ ನೋಡಿ ಇಪ್ಪತ್ತೇಳು ಸಾವಿರ ಮತ ಅನ್ನುವಂಥದ್ದು ಇಟ್ಸ್ ವೆರಿ ಸ್ಮಾಲ್ ಅಮೌಂಟ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಆ ಸಂದರ್ಭದಲ್ಲಿ ಇದ್ದಂಥದ್ದು ಒಂದು ಅವರೇ ಆದಂಥ ಒಂದು ಕ್ಷೇತ್ರವನ್ನ ಕಳೆದುಕೊಂಡಿರೋಂಥದ್ದು ಮತ್ತು ಆಬ್ವಿಯಸ್ಲಿ ಬಿಯಾಂಡ್ ಪಾರ್ಟಿ ಬಿಯಾಂಡ್ ಪಾರ್ಟಿ ಅವರದೇ ಆದಂತಹ ಒಂದು ನೆಟ್ವರ್ಕನ್ನು ಕೂಡ ಅವರು ಉಡುಪಿ ಭಾಗದಲ್ಲಿ ಅಂದರೆ ಕ್ಷೇತ್ರವಾರು ಅದರಲ್ಲಿ ಹೊಂದಿರೋದು ಇವೆಲ್ಲವೂ ಕೂಡ ಪಾಸಿಟಿವ್ ಎಲಿಮೆಂಟ್ ಇದೆ ನೇರ ಕಾಂಗ್ರೆಸ್ಸಿನ ಮತಗಳೇ ಜಯಪ್ರಕಾಶ್ ಹೆಗಡೆ ಅವರಿಗೆ ಬಂದಿದೆ ಅಂತ ನಾನು ಹೇಳೋದಕ್ಕಿಂತಲೂ ವ್ಯಕ್ತಿಗತ ವರ್ಚಸ್ಸಿನಿಂದ ಜಯಪ್ರಕಾಶ್ ಹೆಗಡೆ ಕೂಡ ಕೆಲವೊಂದಿಷ್ಟು ಮತಗಳನ್ನು ಕರೆದುಕೊಂಡ್ರೆ ಹೀಗಾಗಿ ಇಪ್ಪತ್ತೇಳು ಸಾವಿರ ಅನ್ನುವ ಮತಗಳು ಅನ್ನುವಂಥದ್ದು ಒಂದು ಲೋಕಸಭೆ ವ್ಯಾಪ್ತಿಯಿಂದ ನೋಡಿದರೆ ಒಂದು ಟಫ್ ಫೈಟ್ ಅದು ಒಂದು ಈಸಿ ಸೇಲ್ ಅಂತ ಆಗಲಿಲ್ಲ ಒಂದು ಎರಡನೇದು ಆ ಸಂದರ್ಭದ ರಾಜಕಾರಣದ ಕರ್ನಾಟಕದ ರಾಜಕಾರಣ ಕೂಡ ಒಂದು ಧ್ರುವೀಕರಣ ಮಿಕ್ಸ್ಡ್ ಪಾಲಿಟಿಕ್ಸ್ ವೇವ್ನಲ್ಲಿ ನಾವು ಹೊರಡ್ತಾ ಇರುವಂಥ ಒಂದು ಸಂದರ್ಭ ಅದು ಮೈತ್ರಿ ಸರ್ಕಾರಗಳು ಬರೋದು ಹೋಗೋದು ಆ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುವಂಥ ಸಂದರ್ಭ ಹೀಗಾಗಿ ಆ ಒಂದು ಕಾಲಘಟ್ಟದಲ್ಲಿ ಬಿ ಜೆ ಪಿಗೆ ಬಿ ಜೆ ಪಿಯ ಪರವಾಗಿ ಬಂದಿರುವಂಥ ಒಂದು ಅಲೆ ಅನ್ನುವಂಥದ್ದು ಅದು ಒಂದು ಎರಡನೇದಾಗಿ ಆಲ್ರೆಡಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ನ ಕೇಂದ್ರ ಸರ್ಕಾರದ ಇಮೇಜ್ ಏನಿತ್ತು ಅದು ಕೂಡ ಒಂದು ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹೆಲ್ಪ್ ಆಗಿರ್ಬೋದು ಬಟ್ ಸದಾನಂದ ಎಮರ್ಜೆನ್ಸಿ ಏನಿದೆ ಅದಕ್ಕೆ ಬಿ ಜೆ ಪಿಯ ಒಳಗಡೆ ಈ ಹಿಂದಿನ ಮತಗಳೇನಿದೆ ಅವು ಕ್ರೋಢೀಕರಣ ಆಗ್ತಾ ಇರುವಂಥದ್ದು ಸಿಗ್ನಲಿಂಗ್ ಅನ್ನುವಂಥದ್ದು ಎರಡು ಸಾವಿರದ ಒಂಬತ್ತರ ಚುನಾವಣೆಯನ್ನ ತೋರಿಸ್ಕೊಡ್ತದೆ ನಮಗೆ ಹಾಗಾದ್ರೆ ಎರಡ್ ಸಾವಿರದ ಎಂಟರಲ್ಲೇ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸಿದ್ರು ಸರ್ ಮತ್ತೆ ಮೂರು ವರ್ಷಗಳ ನಂತರ ಪುನಃ ಚುನಾವಣೆ ನಡೆದ ಉಪಚುನಾವಣೆ ಸೊ ಆ ಸಂದರ್ಭದಲ್ಲಿ ಜೈಪ್ರಕಾಶ್ ಹೆಗ್ಡೆ ಮತ್ತೆ ಸುನೀಲ್ ಕುಮಾರ್ ಅವರ ನಡುವೆ ಸ್ಪರ್ಧೆ ಇರ್ತದೆ ಅವಾಗ ಏನು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತ ಮೂರು ಮತಗಳು ಬಂದ್ರೆ ಅಹ್ ಸುನಿಲ್ ಕುಮಾರ್ ಅವರಿಗೆ ಮೂರು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತಗಳು ಬರ್ತದೆ ನಲವತ್ತೈದು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಮತಗಳ ಅಂತರದಲ್ಲಿ ಜಯಪ್ರಾಶ್ ಹೆಗ್ಡೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುತ್ತಾರೆ ಸೊ ಆ ಸಂದರ್ಭದಲ್ಲಿ ಅವರ ಗೆಲುವಿಗೆ ಏನ್ ಕಾರಣ ಆಗಿತ್ತು ಯಾಕೆ ಈ ರೀತಿ ಶಿಫ್ಟ್ ಆಯ್ತು ಯಾಕೆ ಚುನಾವಣೆ ರಾಜ್ಯದಲ್ಲಿ ಯಾರು ಯಡಿಯೂರಪ್ಪನವ್ರ ಸರ್ಕಾರ ಇರ್ತದೆ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಡುವಂತ ಬರ್ತದೆ ಅವ್ರ ಮೇಲೆ ಅಲಿಗೇಷನ್ಸ್ ಬರ್ತದೆ ಸಬ್ಸಿಕ್ವೆಂಟ್ಲಿ ಆ ಅಲಿಗೇಷನ್ ಕಾರಣದಿಂದಾಗಿ ಲೋಕಾಯುಕ್ತ ವರದಿ ಬರ್ತದೆ ಲೋಕಾಯುಕ್ತ ಗಣಿ ಹಗರಣದಲ್ಲಿ ಅವರು ತಮ್ಮ ಹುದ್ದೆಯನ್ನು ಕಳೆದುಕೊಳ್ಬೇಕಾಗಿರುತ್ತದೆ ಆ ಹುದ್ದೆಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಸುಮಾರಷ್ಟು ಜನರಿಗೆ ಬಿಜೆಪಿ ಆಫರ್ ಅನ್ನ ಅದಕ್ಕೆ ನೀವು ಬಂದು ಮುಖ್ಯಮಂತ್ರಿಗಳು ಆಗಿ ಅಂತ ಹೇಳಿ ಅದ್ರಲ್ಲಿ ಮೊದಲೇ ಆಫರ್ ಅವರು ಇಟ್ಟಿದ್ದು ಆ ಸಂದರ್ಭದಲ್ಲಿ ವಿ ಎಸ್ ಆಚಾರ್ಯ ಅವ್ರ ಮುಂದೆ ವಿ ಎಸ್ ಆಚಾರ್ಯ ನೇರವಾಗಿ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವಂಥದ್ದನ್ನು ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರ ಸರ್ಕಾರ ನಿಜವಾಗಿ ನಡೆಸಿದ್ದು ವ್ಯಸ್ ಆಚಾರ್ಯವರೇ ಬೇರೆ ಯಾರು ಅಲ್ಲ ಸೊ ಹೀಗಾಗಿ ಇದು ಸರ್ಕಾರದ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗುವಂಥ ಎಲ್ಲ ಗೊತ್ತಿದ್ದಾಗ ವಿ ಎಸ್ ಎಚ್ ನಿರಾಕರಣೆ ಮಾಡ್ತಾರೆ ಈ ಪ್ರೆಷರನ್ನು ನನಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಸದಾನಂದ ಗೌಡರಿಗೆ ಸಬ್ಸಿಕ್ವೆಂಟ್ಲಿ ಏನಪ್ಪ ಅಂದರೆ ಈ ಒಂದು ಹೈಕಮಾಂಡ್ ಹೇಳ್ತದೆ ಯಾರು ಆವಾಗ ಅನಂತಕುಮಾರ್ ಅವರಿಗೆ ವಿರೋಧ ಮಾಡ್ತಾರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವ್ರಿಗೆ ವಿರೋಧನ ಮಾಡ್ತಾರೆ ಈಶ್ವರಪ್ಪನವ್ರಿಗೆ ವಿರೋಧವನ್ನು ಮಾಡ್ತಾರೆ ಹೀಗಾಗಿ ಕೊನೆಗೆ ಅನಿವಾರ್ಯವಾಗಿ ಸದಾನಂದ ಗೌಡರಿಗೆ ಇಲ್ಲ ಸ್ವಲ್ಪ ದಿನವಾದರೂ ಕುತ್ಕೋಬೋದು ಅಂಥೇಳಿ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯಾಗಿ ಮಾಡುವಂತಹ ಒಂದು ಸಂದರ್ಭ ಬರ್ತದೆ ಹೀಗಾಗಿ ಒಬ್ಬ ಲೋಕಸಭೆಯ ಅಭ್ಯರ್ಥಿಯಾಗಿ ಅವರು ಸದಾನಂದ ಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಬ ಬರುವಂತ ಒಂದು ಸಂದರ್ಭ ಸಂದರ್ಭ ಆ ಒಂದು ದಿವಸ ಆ ಉಂಟಾಗಿರುವಂಥದ್ದು ಆ ಒಂದು ಸಂದರ್ಭಕ್ಕೆ ಹೀಗಾಗಿ ಮುಖ್ಯಮಂತ್ರಿಯಾಗಿ ಆದಂತ ಸಂದರ್ಭದಲ್ಲಿ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಹೋಗಬೇಕಾಗತ್ತೆ ಲೋಕಸಭೆಗೆ ರಾಜೀನಾಮೆಯನ್ನು ಅವರು ಕೊಡ್ತಾರೆ ಆ ರಾಜೀನಾಮೆಯ ನಂತರ ಕರ್ನಾಟಕದಲ್ಲಿ ಅಂದ್ರೆ ಉಡುಪಿ ವಿಧ ಲೋಕಸಭಾ ಕ್ಷೇತ್ರಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಉಪಚುನಾವಣೆ ನಡೆಯುವಂತಹ ಒಂದು ಸಂದರ್ಭ ಬರ್ತದೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂದ್ರೆ ಸಿಟಿಂಗ್ ಎಂ ಪಿ ಸಿಟಿಂಗ್ ಎಂ ಇಲ್ಲಿಂದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ಅವರ ಕ್ಷೇತ್ರವನ್ನು ಕಳೆದುಕೊಳ್ತಾರೆ ಅವರ ಕ್ಷೇತ್ರವನ್ನು ಕಳೆದುಕೊಳ್ತಾರೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ತನ್ನ ಕ್ಷೇತ್ರವನ್ನು ತನ್ನ ಹಿಂದಿನ ಕ್ಷೇತ್ರವನ್ನು ಉಳಿಸ ಉಳಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅದಕ್ಕೂ ಮುಖ್ಯವಾಗಿ ಬಹುಮುಖ್ಯವಾಗಿ ಹೇಳೋದಾದ್ರೆ ನಲವತ್ತೈದು ಸಾವಿರ ಮತಗಳಿಂದ ಜಯಪ್ರಕಾಶ್ ಅವರು ಗೆಲ್ಲೋದು ಅಂತ ಒಂದ್ ಗಿಡ ಇಟ್ಟರೆ ಎರಡನೇದಾಗಿ ಆ ಸಂದರ್ಭದಲ್ಲಿ ಈ ಉಡುಪಿಯ ಸಂದರ್ಭದಲ್ಲಿ ಕ್ಯಾಂಪೇನಿಂಗ್ ಸ್ವತಃ ಎಲ್ ಕೆ ಅಡ್ವಾಣಿ ಅವರು ಬಂದಿರ್ತಾರೆ ಆ ಒಂದು ರ್ಯಾಲಿ ನಡೆದಿರುವಂತದ್ದು ನಮ್ಮ ಈಗಿನ ಪಾರ್ಕಿಂಗ್ ಏರಿಯಾದಲ್ಲಿ ದಲ್ಲಿ ಅಲ್ಲಿ ಆಗಿರುವಂತ ಒಂದು ರ್ಯಾಲಿ ಅದು ಹೀಗಾಗಿ ಅವರು ಎಲ್ ಕೆ ಅಡ್ವಾಣಿ ಭಾರತದಲ್ಲಿನ ಕರಪ್ಷನ್ ವಿರುದ್ಧ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಹಿಂಗಾಗಿ ಆ ಒಂದು ಭಾಗವಾಗಿ ಅವರು ಉಡುಪಿಗೆ ಬಂದಿರೋ ಸಂದರ್ಭ ಅದೇ ಸಂದರ್ಭ ಅದಕ್ಕೆ ಅದಕ್ಕೆ ಸ್ವಲ್ಪ ದಿನಗಳಲ್ಲಿಯೇ ಚುನಾವಣೆ ಆಗಿರುವಂಥದ್ದು ಬಟ್ ಆ ಚುನಾವಣೆ ಆದರೂ ಕೂಡ ಸುನೀಲ್ ಕುಮಾರ್ ಸೋಲ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಬೇಕಾಗಿರುವಂಥದ್ದು ಇದರ ಹಿಂದಿನ ಚುನಾವಣೆಯಲ್ಲಿ ಸುನೀಲ್ ಕುಮಾರ್ ಕಾರ್ಕಳದಲ್ಲಿ ವಿಧಾನಸಭೆ ಚುನಾವಣೆಯನ್ನು ಸೋತಿರ್ತಾರೆ ಹೀಗಾಗಿ ಒಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು ಲೋಕಸಭೆಯನ್ನು ಸೋತಿರುವಂಥದ್ದು ಇನ್ನೊಂದು ಕಡೆಗಳಲ್ಲಿ ಉಡುಪಿ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಸೋತಿರುವಂಥ ಒಬ್ಬ ಕ್ಯಾಂಡಿಡೇಟ್ ಎರಡೂ ಕೂಡ ಸೊ ಸೋತಿರುವಂಥ ಒಂದು ಕ್ಯಾಂಡಿಡೇಟ್ ಒಂದು ವೆರಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಉಡುಪಿಯ ಬಿ ಜೆ ಪಿ ವ್ಯಕ್ತಿಕವಾಗಿ ಉಡುಪಿಯ ಬಿ ಜೆ ಪಿ ಏನಿತ್ತು ಒಂಥರ ಒಡದ ಮನೆ ಆಗಿರುತ್ತದೆ ಸುಮಾರಷ್ಟು ವ್ಯಕ್ತಿಗತ ಜಗಳಗಳು ವ್ಯಕ್ತಿಗತ ದೋಷಾರೋಪಣೆಗಳು ಸೀನಿಯರ್ ಲೀಡರ್ ಅಲ್ಲಿ ಸಿಟ್ಟಿಂಗ್ ಶಾಸಕರು ಮತ್ತೊಂದು ಅವ್ರದ್ದೇ ಆದಂಥ ವೈಯಕ್ತಿಕ ಇದರಿಂದ ಈ ಚರ್ಚೆ ಹೊರಗಡೆ ವಿಚಾರ ಹೀಗಾಗಿ ಬಟ್ ಮತದಾರನ ಮೇಲೆ ಅದೊಂಥರ ರೋಸಿ ಹೋದಂಥ ಒಂದು ಸಂದರ್ಭ ಉಂಟಾಗಿರುವಂಥದ್ದು ಕಂಡುಬಂದು ಹೀಗಾಗಿ ಅಲ್ಟಿಮೇಟ್ಲಿ ಸುನಿಲ್ ಕುಮಾರ್ ಆ ಚುನಾವಣೆಯನ್ನು ಸೋಲ್ಬೇಕಾಗತ್ತೆ ಹೀಗಾಗಿ ಎಷ್ಟೋ ಹೋಪ್ಸ್ ಇತ್ತು ಸುನಿಲ್ ಕುಮಾರ್ ಗೆದ್ಕೊಂಬಂದುಬಿಡ್ತಾರೆ ಇಷ್ಟು ದೊಡ್ಡ ಲೀಡರ್ಸ್ ಬಂದೆಲ್ಲ ಕ್ಯಾಂಪೇನ್ ಮಾಡಿರುವಂಥ ಸಂದರ್ಭ ಇದು ಎಲ್ಲೊಂದು ಸಿಂಪತಿ ಫ್ಯಾಕ್ಟರ್ ಬರುತ್ತೆ ಅಂತೇಳಿ ಆದರೆ ಸಿಂಪತಿ ಫ್ಯಾಕ್ಟರ್ ಕೈ ಹಿಡಿದ್ರು ಜಯಪ್ರಕಾಶ್ ಹೆಗಡೆ ಅವರಿಗೆ ಹೀಗಾಗಿ ಮುಂದಿನ ಎರಡು ವರ್ಷಗಳ ಕಾಲದಲ್ಲ ಕಾಲಘಟ್ಟ ಏನಿದೆ ಒಂದು ಹದಿನೆಂಟು ಹತ್ತೊಂಬತ್ತು ತಿಂಗಳು ಪೂರ್ತಿ ಎರಡು ವರ್ಷ ಬರಲಿಲ್ಲ ಅವ್ರಿಗೆ ಅದು ಸೊ ಹದಿನೆಂಟು ಹತ್ತೊಂಬತ್ತು ತಿಂಗಳು ಕಾಲ ಅದು ಜಯಪ್ರಕಾಶ್ ಹೆಗಡೆ ಅವರು ಲೋಕಸಭೆಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಹಾಗಾದ್ರೆ ಸರ್ ಈಗ ಕರಾವಳಿಯಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿ ಯಾವಾಗ ಬದಲಾಯಿತು ಅನ್ನುವಂಥದ್ದು ಸೊ ಮೊದಲೆಲ್ಲ ಅಂದ್ರೆ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತಾ ಇತ್ತು ನಂತರದ ದಿನಗಳಲ್ಲಿ ನಾವೀಗ ಈವಾಗ್ಲೂ ಕೂಡ ಹೇಳುವಂತ ಮಾತು ಕರಾವಳಿ ಬಿಜೆಪಿಯ ಭದ್ರಕೋಟೆ ಅಂತ ಯಾವಾಗಿನಿಂದ ಅದು ಪ್ರಾರಂಭ ಆದದ್ದು ನೋಡಿ ಯಾವತ್ತೂ ಕರಾವಳಿ ಕರಾವಳಿ ಬಿಜೆಪಿಯನ್ನ ಸಂಪೂರ್ಣವಾಗಿ ನಿರಾಕರಣೆ ಮಾಡಿರುವಂತಹ ಸಂದರ್ಭ ಇಲ್ಲ ಆದರೆ ಸ್ಥಳೀಯವಾಗಿ ಗಮನಿಸಬೇಕಾದಂಥ ಸಂಗತಿಯನ್ನು ಏನಂದರೆ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿ ಹಿಂದುತ್ವದ ಆಧಾರದ ಮೇಲೆ ಅಂದರೆ ಒಂದು ಐಡಿಯಾಲಜಿಕಲ್ ಪರ್ಸ್ಪೆಕ್ಟಿವ್ನಲ್ಲಿ ಮಾತನಾಡ್ತಾ ಇರುವಂಥದ್ದು ಒಂದು ಐಡಿಯೋಲಜಿಕಲ್ ಪರ್ಸ್ಪೆಕ್ಟಿವ್ ಮೇಲೆ ಇಲ್ಲಿನ ಮತದಾರ ವೋಟ್ ಮಾಡ್ತಾನೆ ಸ್ಥಳೀಯ ವಿಚಾರಗಳು ಅಥವಾ ಜಾತಿಯ ವಿಚಾರಗಳು ರಾಜ್ಯದ ಅಥವಾ ದೇಶದ ಬೇರೆ ಭಾಗಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರಬಹುದೇನೋ ಆದರೆ ಅಂತಹ ದೊಡ್ಡ ಪ್ರಭಾವದ ಪ್ರಭಾವ ಬೀರೋದಿಲ್ಲ ಅನ್ನುವಂಥದ್ದು ಕೂಡ ಇದು ಸತ್ಯ ಯಾಕಂದರೆ ಬಿಲ್ಲವ ಮಗುವೀರ ಕಾಂಬಿನೇಷನ್ ಸೇರಿದಂತೆ ನೋಡಿದರೆ ಒಕ್ಕಲಿಗ ವೋಟಿಂಗ್ ಪ್ರಮಾಣದಲ್ಲಿ ಜಾಸ್ತಿ ಇದೆ ಇಲ್ಲಿ ಸೊ ಒಕ್ಕಲಿಗ ವೋಟಿಂಗ್ ಪ್ರಮಾಣಕ್ಕಿಂತ ಜಾಸ್ತಿ ಇರೋ ಸಂದರ್ಭದಲ್ಲೂ ಕೂಡ ಮೈನಾರಿಟಿ ಒಕ್ಕಲಿಗ ನಿಂತಾಗ್ಯೂ ಬಿಲ್ಲವ ಮಗುವೀರ ವೋಟ್ಗಳು ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂಥದ್ದು ನೋಡಿದರೆ ಇಟ್ಸ್ ಅ ವೆರಿ ಕ್ಲಿಯರ್ ಇಂಡಿಕೇಶನ್ ಅಂದರೆ ಒಂದು 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 ಚಿಂತನೆಯ ಜೊತೆ ಇವರು ಹೋಗುವಂಥ ಒಂದು ಪ್ರಸಂಗ ಇಲ್ಲಿದೆ ಅನ್ನುವಂಥದ್ದು ಈಗೇನು ಎರಡು ಸಾವಿರದ ಒಂಬತ್ತರ ನಂತರ ಕಾಲಘಟ್ಟದಲ್ಲಿ ಏನು ಶುರು ಆಯಿತಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಶುರು ಆಗಿರುವಂಥದ್ದು ವೇವ್ ಅಂತ ಏನು ಚೂರು ಹಾಕ್ಕೊಂಡು ಬಂತು ಸೊ ಆ ಮೋದಿ ವೇವ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಗಟ್ಟಿತನ ಕಳೆದ ಹತ್ತು ವರ್ಷಗಳಲ್ಲಿ ಅಂದರೆ ಹಿಂದೆ ಇತ್ತು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಬಂದಿರುವಂಥದ್ದು ಕಂಡು ಬರ್ತದೆ ಮಂಗಳೂರು ನೀವು ಹಿಂದಿನಿಂದ ಎಂಬತ್ತರ ದಶಕದಿಂದಲೂ ಬಹಳ ಪ್ರಬಲವಾಗಿ ಒನ್ ಸೈಡೆಡ್ ವೋಟಿಂಗ್ ಪ್ಯಾಟರ್ನ್ ನೋಡ್ಬೋದು ನೋಡಬಹುದು ಮಂಗಳೂರಿನಲ್ಲಿ ಆದರೆ ಮಂಗಳೂರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಉಡುಪಿ ತನ್ನದೇ ಆದಂತಹ ಡಿಫ್ರೆಂಟ್ ವೋಟಿಂಗ್ ಪ್ಯಾಟರ್ನ್ ಅನ್ನ ಯಾವತ್ತಲೂ ಕೂಡ ಮಾಡ್ಕೊಂಡು ಬಂದಿರುವಂತ ಕಂಡು ಬರ್ತದೆ ಹೀಗಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರವೇ ಬಿಜೆಪಿಯ ಕೋಟಿಯಾಗಿ ಬದಲಾವಣೆ ಆಯಿತು ಉಡುಪಿ ಜಿಲ್ಲೆ ಅಂತ ಈಗ ನಾವು ಸಾವಿರದ ಹದಿನಾಲ್ಕರ ಚುನಾವಣೆಯ ಫಲಿತಾಂಶವನ್ನ ನೋಡ್ಕೊಂಡು ಬರೋಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಐದು ಲಕ್ಷದ ಎಂಬತ್ತ ಒಂದು ಸಾವಿರದ ನೂರ ಅರವತ್ತ ಎಂಟು ಮತಗಳು ಆ ಸಂದರ್ಭದಲ್ಲಿ ಅವರಿಗೆ ಬರ್ತದೆ ಕಾಂಗ್ರೆಸ್ ನಿಂದ ಕೆ ಜಯಪ್ರಕಾಶ್ ಅವರೇ ಪುನಃ ಸ್ಪರ್ಧೆಯನ್ನ ಮಾಡಿ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ಮತಗಳನ್ನ ಪಡಿತಾರೆ ಒಟ್ಟು ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಆರ್ನೂರ ನಲವತ್ತ ಮೂರು ಮತಗಳ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆಲುವನ್ನ ಸಾಧಿಸ್ತಾರೆ ಸರ್ ಇಲ್ಲಿ ನಾವು ಮತಗಳ ಅಂತರವನ್ನ ನೋಡ್ಬೇಕು ಒಂದು ಲಕ್ಷದ ಎಂಬತ್ತು ಸಾವಿರ ಅಂದ್ರೆ ತುಂಬಾ ಮತಗಳ ಅಂತರ ಉಂಟು ಇದೊಂದು ಅಂದ್ರೆ ಮೋದಿಯ ಅಲೆ ಒಂದು ಕಾರಣ ಆಗಿರಬಹುದ ಆ ಸಂದರ್ಭದಲ್ಲಿ ಮೋದಿಯ ಅಲೆ ಹೊರತಾಗಿ ಬೇರೆ ಏನು ಕಾರಣ ಅಲ್ಲ ಈ ಚುನಾವಣೆ ಫಲಿತಾಂಶ ನಲವತ್ತೈದು ಸಾವಿರ ಮತಗಳಿಂದ ಹಿಂದಿನ ಚುನಾವಣೆಯನ್ನು ಗೆದ್ದ ವ್ಯಕ್ತಿ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಮತಗಳಿಂದ ಇಲೆಕ್ಷನ್ ಚೋಲ್ತಾನೆ ನನಗೆ ಇವತ್ತಿಗೆ ನೆನಪಿದೆ ಬಿಜೆಪಿಯ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಕೂಗಿದಂತ ಘೋಷಣೆ ಒಂದು ಜಿರಡು ಲಕ್ಷ ಲಕ್ಷ ಓಟುಡು ಅಂತೇಳಿ ಸೊ ಆ ಒಂದು ಆ ಒಂದು ಹಂತ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯ ವಿಕ್ಟ್ರಿ ಅನ್ನುವಂಥ ಒಂದು ಒಂದು ಎರಡನೇದಾಗಿ ಮೋದಿಯ ಪ್ರಬಲ ಅಲೆ ಮೋದಿಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರೋ ಮೋದಿ ವೇವ್ ಏನು ಬಂತು ಆ ಪ್ರೋ ಮೋದಿ ವೇವ್ನಲ್ಲಿ ಕೂಡ ಉಡುಪಿ ಅವರ ಜೊತೆಯಾಗಿ ನಿಲ್ತು ಅದೇ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅದನ್ನು ರಿಫ್ಲೆಕ್ಷನ್ ಆಗಿ ಕಾಣಬಹುದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಬಿ ಜೆ ಪಿಗೆ ಬಿ ಜೆ ಪಿಗೆ ಅದು ಅದು ಶೋಭಾ ಕರಂದ್ಲಾಜೆ ಅವರು ಅಂದರೆ ವ್ಯಕ್ತಿ ಅಭ್ಯರ್ಥಿಯ ವೈಯಕ್ತಿಕ ನೆಲೆಯಲ್ಲಿ ಬಂದಿರುವಂಥ ಮತಗಳಲ್ಲ ಅದು ಮೋದಿ ಅನ್ನುವಂಥ ಒಂದು ಇಮೇಜ್ನಲ್ಲಿ ಮೋದಿ ಅಂತ ವೇವ್ನಲ್ಲಿ ಬಂದಿರುವಂಥ ಮತಗಳು ಅಂತಲೇ ಅದು ಕಂಡು ಬರ್ತದೆ ಅದೇ ಕಾರಣಕ್ಕಾಗಿಯೇ ಸಬ್ಸಿಕ್ವೆಂಟ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಜೆ ಪಿಯ ಒಂದು ರೀತಿಯಾದಂತಹ ಹತ್ತು ವರ್ಷಗಳಲ್ಲಿ ಕಳ ಭದ್ರ ಕೋಟಿಯಾಗಿ ನಾವು ನಿಂತಿರುವಂತದ್ದು ಕಂಡು ಬರುವಂತದೀಗ ಕಾಂಗ್ರೆಸ್ಗೆ ಏನ್ ಕಾಂಗ್ರೆಸ್ಗೆ ನೆಗೆಟಿವ್ ಏನಂತಂದ್ರೆ ಆಸ್ಕರ್ ಫರ್ನಾಂಡಿಸ್ನವರು ಚುನಾವಣೆಯಲ್ಲಿ ತೊಂಬತ್ತೊಂಬತ್ತರ ವಾಪಸ್ ಹೋಗ್ತಾರೆ ಅದಾದ್ಮೇಲಿಂದ ಅವರು ಯಾವತ್ತಲೂ ಕಾನ್ಸಂಟ್ರೇಷನ್ ಮಾಡಲೇ ಇಲ್ಲ ಆ ಕ್ಷೇತ್ರದ ಮೇಲೆ ಒಂದು ವೈಯಕ್ತಿಕವಾಗಿ ಜಿಲ್ಲಾ ಇದರಲ್ಲಿ ಆಸ್ಕರ್ ಬಣ ಸಭಾಪತಿ ಅವರು ಇರುವವರೆಗೂ ಅವ್ರದ್ದೊಂದು ಬಣ ಅವರು ಪಾರ್ಕ್ಸಿಂದ ಇದ್ದರೂ ಇದ್ದರೂ ಹೊರಗಡೆ ಹೋದರು ಮಾಡಿ ಈ ರೀತಿಯಾದಂಥ ಒಂದು ಬಣ ರಾಜಕೀಯಗಳು ಇವೆಲ್ಲವೂ ಕೂಡ ವ್ಯಕ್ತಿಗತವಾಗಿ ಕಾರಣ ಆಯಿತು ಮತ್ತೆ ಆಸ್ಕರ್ ಫರ್ನಾಂಡಿಸ್ ಅವ್ರಿಗೆ ಉಡುಪಿಯನ್ನು ಕಾನ್ಸಂಟ್ರೇಷನ್ ಮಾಡುವಂತ ಅಂದ್ರೆ ಅದೊಂದು ಬಿಯಾಂಡ್ ಅವ್ರು ಹೋಗ್ಬಿಟ್ಟು ಆಗ್ಬಿಟ್ಟಿತ್ತು ಅದು ಯಾಕಂದ್ರೆ ದೇಶದ ರಾಜಕಾರಣವನ್ನು ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಯಾವುದೇ ಕ್ಷೇತ್ರವನ್ನು ನರ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅಲ್ಟರ್ನೇಟ್ ಲೀಡರ್ಶಿಪ್ ಅನ್ನು ಹುಡ್ಕೊಳಕ್ ಆಗ್ಲಿಲ್ಲ ಕಾಂಗ್ರೆಸ್ಗೆ ಹೀಗಾಗಿ ಅಲ್ಟರ್ನೇಟ್ ಲೀಡರ್ಶಿಪ್ ಅನ್ನು ಹುಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಸಹಜವಾಗಿ ಯಾವ ಕಡೆ ಲೀಡರ್ಶಿಪ್ ಇರ್ತಾರೋ ಆ ಬದಿಗೆ ಪಕ್ಷ ಹೋಗುವಂಥ ವ್ಯ ಕಾರ್ಯಕರ್ತರು ಹೋಗುವಂಥ ಒಂದು ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಅನ್ನೊಂದು ಕ್ರಿಯೇಷನನ್ನು ಬಿ ಜೆ ಪಿಯ ಪರವಾಗಿ ಕೂಡ ನೋಡಬಹುದು ಅವರಿಗೆ ಸದ್ಯಕ್ಕೆ ಸ್ಥಳೀಯ ನಾಯಕತ್ವದ ಪ್ರಬಲತೆ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವರಿಗೆ ನಾಯಕತ್ವ ಬಹಳ ಪ್ರಬಲವಾಗಿ ಇರೋದರಿಂದ ಹೀಗಾಗಿ ಕಾರ್ಯಕರ್ತರ ಪಡೆ ಅವ್ರ ಜೊತೆ ಗುರುಸಿಕೊಳ್ಳುವಂಥದ್ದು ಜಾಸ್ತಿ ಆಗಿದೆ ನಾಯಕತ್ವದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾಕಂದ್ರೆ ಸಂಘಟನೆಗೆ ಬಹಳ ತೀಕ್ಷ್ಣವಾಗಿ ಆ ಸ್ಥಳೀಯವಾಗಿಯೂ ಕೂಡ ನಾಯಕ ಇರಬೇಕು ರಾಷ್ಟ್ರೀಯವಾಗಿಯೂ ಕೂಡ ನಾಯಕ ಇರಬೇಕು ಪಾಲಿಸಿ ಮೇಕಿಂಗು ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ಅವರು ಇಂಪ್ಲಿಮೆಂಟ್ ಹೇಳಬಹುದು ಆದರೆ ಸ್ಥಳೀಯವಾಗಿ ಅವುಗಳನ್ನ ಜಾರಿಗೆ ತರುವಂತವರು ಸ್ಥಳೀಯವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತವರು ಬರಬೇಕು ಮತ್ತು ಚುನಾವಣೆ ಸ್ಟ್ರಾಟಜಿಗಳು ಇವತ್ತಿಗೂ ಕೂಡ ಯಾವ ಪಕ್ಷದಲ್ಲಿ ಕೂಡ ಚುನಾವಣೆ ಸ್ಟ್ರಾಟಜಿ ಬಗ್ಗೆ ಇದಿಲ್ಲ ಆದರೆ ಹೊಸ ಸ್ಟ್ರಟಜಿಗಳನ್ನು ಬಿಜೆಪಿಯನ್ನು ತೆಗೆದುಕೊಂಡು ಬಂತು ಅದು ಬಿಜೆಪಿಯನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚುನಾವಣೆಯ ಮತಗಳನ್ನು ಗಳಿಸುವ ಮಟ್ಟಿಗೆ ಅದು ಕನ್ವರ್ಟ್ ಆಯಿತು ಅಂತ ಓಕೆ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಬಗ್ಗೆ ಮಾತನಾಡೋಣ ಶೋಭ ಕರಲ್ಲಾಜ್ ಅವರು ಎರಡನೇ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಬಂದಿರುವಂಥ ಮತಗಳು ಏಳು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಹದಿನಾರು ಮತಗಳು ಪ್ರಮೋದ್ ಮಧ್ವರಾಜ್ ಅವರು ಡಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗಿರ್ತದೆ ಸೊ ಅಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ಮತಗಳನ್ನ ಪಡಿತಾರೆ ಒಟ್ಟು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತಗಳ ಅಂತರದಲ್ಲಿ ಶೋಭಾ ಕರಂದ್ಲಾಜಿ ಅವರು ಎರಡನೇ ಬಾರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಸೊ ನಾವ್ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯನ್ನ ನೋಡಿದ್ರೆ ಇದರಲ್ಲಿ ಮತಗಳ ಅಂತರ ಇನ್ನೂ ಕೂಡ ಜಾಸ್ತಿ ಆಗಿದೆ ಮೂರು ಲಕ್ಷದ ನಲವತ್ತೊಂಬತ್ತು ಬಿಗ್ ಜಂಪ್ ನೋಡಿ ಮಂಗಳೂರು ಕ್ಷೇತ್ರದಲ್ಲಿ ಎರಡು ಲಕ್ಷಗಳ ಅಂತರದಿಂದ ಗೆಲ್ತಿರ ಮಿಥುನ್ ರೈ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರ ಮಧ್ಯದಲ್ಲಿ ಇರುವಂತಹದ್ದು ಅದೇ ಮೂರುವರೆ ಲಕ್ಷ ಮತಗಳು ಕೂಡ ಬರ್ತದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದ ಕ್ರೋಢೀಕರಣ ಆಗಿದೆ ಮತ ಕ್ರೋಢೀಕರಣ ಮೋದಿ ವೇವ್ನಲ್ಲೇ ಗೆಲ್ಕೊಂಡು ಬಂದಿರುವಂತದ್ದು ಇದು ವ್ಯಕ್ತಿಗತ ಇಮೇಜ್ನಿಂದ ಆಗಿರುವಂತಹ ಚುನಾವಣೆ ಇದಲ್ಲ ಒಂದು ಎರಡನೇದಾಗಿ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟಿರುವಂಥದ್ದು ಹೀಗಾಗಿ ಆ ಒಂದು ಅಸಮಾಧಾನ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೂ ಕೂಡ ಇತ್ತು ಹೀಗಾಗಿ ಕಾಂಗ್ರೆಸ್ನ ಚಿಕ್ಕಮಗಳೂರು ನಾಯಕತ್ವ ಇರ್ಬೋದು ಉಡುಪಿ ನಾಯಕತ್ವ ಇರ್ಬೋದು ಇಬ್ಬರೂ ಕೂಡ ನ್ಯೂಟ್ರಲ್ ಆಗಿ ನ್ಯೂಟ್ರಲ್ ಆಗಿ ಹೋದಿರುವ ಸಂದರ್ಭದಲ್ಲಿ ಜಿ ಕಾಂಗ್ರೆಸ್ನವರಾಗಿರುವಂಥ ಪ್ರಮೋದ್ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಸಿಂಬಲ್ನಲ್ಲಿ ಇಲೆಕ್ಷನ್ ಅದೇನು ಪಾರ್ಟಿ ಏನು ಚೇಂಜ್ ಮಾಡಿರುವಂಥದ್ದಲ್ಲ ಅದು ಸಿಂಬಲ್ನಲ್ಲಿ ಚುನಾವಣೆಯನ್ನು ನಿಂತಿರುವಂಥದ್ದು ಹೀಗಾಗಿ ಒಂದು ರೀತಿಯಾದಂತಹ ಎಲ್ಲೋ ಒಂದು ಇರುಸು ಮುರುಸು ಅವ್ರಿಗೆ ಇತ್ತು ಕಾಂಗ್ರೆಸ್ನ ಒಳಗಡೆ ಇತ್ತು ಹೀಗಾಗಿ ಫುಲ್ ಫ್ಲೆಜ್ ಇಲೆಕ್ಷನ್ ಆಗ್ಲೇ ಇಲ್ಲ ಅದೊಂದು ಇಂಟ್ರೆಸ್ಟಿಂಗ್ ಇಲೆಕ್ಷನ್ ಅಂತ ಯಾರಿಗೂ ಅನಿಸ್ತಾ ಇಲ್ಲ ಅದು ಯಾಕಂದ್ರೆ ಅಪೋಸಿಷನ್ ಗೆ ಅಷ್ಟೊಂದು ಪ್ರಮಾಣ ಉತ್ಸಾಹನೇ ಇರಲಿಲ್ಲ ಇವರು ಕೂಡ ಒಂದಿಷ್ಟು ರ್ಯಾಲಿಗಳನ್ನು ಮಾಡೋದ್ ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಉತ್ಸಾಹ ಪೂರಿತ ಇಲೆಕ್ಷನ್ ಅದು ಅಂತ ಅನಿಸ್ಲಿಲ್ಲ ಹೀಗಾಗಿ ಇದು ಪ್ರೊಬಲಿ ಒನ್ ಸೈಡೆಡ್ ಆಗಿ ಕಂಡು ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರಿಗೆ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಪ್ರಯತ್ನನೇ ಮಾಡ್ಲಿಲ್ಲ ಅವ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಿವನ್ ಅಪ್ ಅಂದ್ರೆ ಇಲೆಕ್ಷನ್ ಯಾವಾಗ ಕಾಂಗ್ರೆಸ್ ಸೀಟನ್ನ ಡಿ ಎಸ್ ಹೆಸರ್ನಲ್ಲಿ ಬಿಟ್ಕೊಟ್ಬಿಟ್ಟಿತ್ತು ಅವಾಗಲೇ ಹೇಳಿದ್ರೆ ಜೆಡಿಎಸ್ ಗೆ ವೈಯಕ್ತಿಕ ಯಾವುದೇ ನೆಲೆ ಇಲ್ಲ ಕರಾವಳಿಯಲ್ಲಿ ಅದನ್ನ ಐ ಟ್ ನೋ ಅದು ಹೇಗೆ ಕಾಂಗ್ರೆಸ್ ಆ ರೀತಿ ಒಂದು ಕ್ಯಾಲ್ಕುಲೇಷನ್ ಹೋಯ್ತು ಅನ್ನುವಂಥದ್ದು ಮೇ ಬಿ ಅವ್ರಿಗೆ ಅನ್ಸಿರ್ಬಹುದು ಬಹುಶಃ ಸ್ಟ್ರಾಂಗ್ ವೇವ್ ಇದೆ ಪ್ರೊ ಬಿಜೆಪಿ ವೇವ್ ಇದೆ ಸೊ ಈ ಕಾಂಟೆಸ್ಟ್ ಮಾಡಿ ಏನ್ ಮಾಡೋದು ಅನ್ನುವಂಥದ್ದು ಬಹುಶಃ ಇದ್ದಿರಬಹುದು ಏನೋ ಕಾಂಗ್ರೆಸ್ನ ನಾಯಕತ್ವದ ಅಡಿಯಲ್ಲಿ ಅಂತ ಈ ಬಾರಿಯೂ ಕೂಡ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು ಬರ್ತಾ ಇದ್ದಿತ್ತು ಅಂತ ಹೇಳಿದ್ರೆ ಮೂರು ಬಾರಿಯೂ ಕೂಡ ಅವರೇ ಬರ್ತಾರೆ ಅನ್ನುವಂಥದ್ದು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಗ್ತದೆ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಸೊ ಈವಾಗಿನ ಟ್ರೆಂಡ್ ಬಗ್ಗೆ ನಾವು ಮಾತಾಡೋಣ ಇಂದ ತನಕ ಚುನಾವಣೆಯ ಬಗ್ಗೆ ಮಾತಾಡಿದ್ವಿ ಇನ್ನು ಏಪ್ರಿಲ್ ಇಪ್ಪತ್ತಾರಕ್ಕೆ ನಡೆಯುವಂತಹ ಚುನಾವಣೆಯ ಬಗ್ಗೆ ನಾವು ಹೇಳೋದ ನನಗೆ ನನಗೆ ಶುಭಾ ಅವರು ಐದು ವರ್ಷದ ಐದು ವರ್ಷದ ಅವರು ಕ್ಷೇತ್ರದ ಜೊತೆ ಅವರ ಸಂಬಂಧಗಳನ್ನು ನೋಡಿದಾಗ ಅನಿಸಿರುವಂತದ್ದು ಅವರು ಪ್ರಾಬಬಲಿಟಿ ಒನ್ ಡಿಸೈಡ್ ಮಾಡಿದ್ರು ನಾನು ಉಡುಪಿ ಚಿಕ್ಕಮಗಳೂರಿಂದ ಹೊರಗಡೆ ಹೋಗ್ತೇನೆ ಅಂತ ಹೇಳಿ ಬಹುಶಃ ಅನ್ಸಿ ನನಗನ್ಸಿದ ಮಟ್ಟಿಗೆ ಎರಡನೇದು ಇದೇ ಕಾರಣಕ್ಕಾಗಿ ಸದಾನಂದ ಗೌಡರಿಗೆ ರಿಟೈರ್ಮೆಂಟಿಗೆ ನೀವು ಹೋಗಬೇಕು ಅನ್ನೋಂಥ ಸೂಚನೆಯನ್ನು ಕೂಡ ಬಹುಶಃ ಕೇಂದ್ರದ ನಾಯಕತ್ವ ಕೊಟ್ಟಿತ್ತೇನು ಅವ್ರನ್ನ ರಿ ಎಲ್ಲೋ ಒಂದು ಕಡೆ ಶೋಭಾ ಕರಂದ್ರೆ ಅಕೊಮೊಡೇಟ್ ಮಾಡ್ಬೇಕಾ ಹಾಗೆ ಅಂತ ಹೇಳಿ ಅಸೆಂಬ್ಲಿ ಚುನಾವಣೆಯಲ್ಲೂ ಹೆದ್ರ ಹೆಸರು ಯಶವಂತಪುರಕ್ಕೆ ಹೋಗ್ತಾರೆ ಮತ್ತೊಂದು ಕಡೆ ಹೋಗ್ತಾರೆ ಅಸೆಂಬ್ಲಿಗೆ ಅವ್ರಿಗೆ ಲೋಕಸಭೆಗಿಂತ ವಿಧಾನಸಭೆನೇ ಹೆಚ್ಚಾಗಿ ಸೆಟ್ ಆಗುತ್ತೆ ಅನ್ನುವಂಥ ಮಾತುಗಳು ಹೀಗಾಗಿ ಜೊತೆ ಅವ್ರ ಸಂಬಂಧಗಳು ವ್ಯಕ್ತಿಗತವಾಗಿ ಕಮ್ಮಿ ಇದ್ದವು ಗೋ ಬ್ಯಾಕ್ ಅನ್ನುವಂಥದ್ದು ಮತ್ತೊಂದು ಚಳುವಳಿಗಳು ಅದೆಲ್ಲವೂ ಸೆಕೆಂಡ್ರಿ ಅವರೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ನೋಡಿದರೆ ವ್ಯಕ್ತಿಗತವಾಗಿಯೂ ಕೂಡ ಒಬ್ಬ ಕ್ಷೇತ್ರದ ಜೊತೆ ಎಷ್ಟು ದೀರ್ಘವಾದ ಸಂಬಂಧಗಳನ್ನು ಇಟ್ಕೊಳ್ಬೇಕು ಅನ್ನೋವಂಥದ್ದನ್ನು ಅವರು ಯಾಕೋ ಬಹುಶಃ ಅವ್ರ ಮನಸ್ಸಿನಲ್ಲಿ ಬಂದಿರ್ಬೋದು ಐ ಆಮ್ ಡನ್ ವಿತ್ ದಿಸ್ ಕಾನ್ಸ್ಟಿಟ್ಯನ್ಸಿ ಅಂತೇಳಿ ಆ ಸಂದರ್ಭಕ್ಕೆ ಬಹುಶಃ ಅವರು ಇಲ್ಲಿಂದ ಹೊರಗಡೆ ಹೋಗುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಪೊಲಿಟಿಕಲಿ ಡಿಸ ವಾಸ್ ಮೇಡ್ ಮಚ್ ಲಾಂಗರ್ ಅಂತ ನನಗನ್ಸೋದು ಅಂದರೆ ವ್ಯಕ್ತಿಗತ ಅನೌನ್ಸ್ಮೆಂಟು ಎಲ್ಲ ಸೆಕೆಂಡರಿ ರೀಸನ್ ದೆನ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಷ್ಟೇ ಅದು ಬಟ್ ಪ್ರೊಬಲಿ ಅನಿಸ್ತಾ ಇರುವಂಥದ್ದು ಬಹಳ ದೊಡ್ಡದಾಗಿ ಮಾಡಿರೋವಂಥದ್ದು ಒಂದು ಮತ್ತು ಇವತ್ತಿನ ಒಂದು ಲೀಸ್ಟನ್ನು ನೋಡಿದರೆ ಬಿ ಜೆ ಪಿ ಅನೌನ್ಸ್ ಮಾಡಿರೋ ಲೀಸ್ಟನ್ನು ನೋಡಿದರೆ ಇದರಲ್ಲಿ ಮತ್ತೆ ಯಡಿಯೂರಪ್ಪ ಮತ್ತು ಅವರ ಮಗ ಬಿ ವಿಜೇಂದ್ರ ಏನಿದ್ದಾರೆ ಇವತ್ತಿನ ರಾಜ್ಯಾಧ್ಯಕ್ಷರು ಅವರು ಬಹಳ ಪ್ರಾಬಲ್ಯಕ್ಕೆ ಬರ್ತಾ ಇದ್ದಾರೆ ಪಕ್ಷದಲ್ಲಿ ಮತ್ತೆ ಇಷ್ಟು ದಿನ ಏನು ಪಕ್ಷ ಅವರು ಹಿಡಿತದಿಂದ ಹೊರಗಡೆ ಹೋಗಿತ್ತು ಅಂತ ಹೇಳಿ ಕಂಡು ಬರ್ತದೋ ಅದರಿಂದ ಬರುವಂಥದ್ದು ಯಾರಾದರೂ ಕ್ಯಾಂಡಿಡೇಟ್ಗಳನ್ನ ಲಿಸ್ಟ್ ಹೇಳಿ ನೋಡಿದ್ರೆ ಇಟ್ಸ್ ಅ ವೆರಿ ಕ್ಲಿಯರ್ ಇಂಡಿಕೇಶನ್ ದ್ಯಾಟ್ ಅಲ್ಲಿ ಬಣ ರಾಜಕೀಯ ಇದೆ ಯಡಿಯೂರಪ್ಪನವರು ಮುಂಜೆ ಬಂದಿದ್ದಾರೆ ಸೊ ಯಡಿಯೂರಪ್ಪನವ್ರ ಪರವಾಗಿ ವೇವ್ ಕ್ರಿಯೇಟ್ ಆಗಬೇಕು ಅನ್ನೋಂಥದ್ದು ಅಂದರೆ ಇನ್ನೊಂದು ಲೀಡರ್ಶಿಪ್ಗೆ ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಷ್ಟು ದಿವಸ ಬಿ ಜೆ ಇದ್ದಂತಹ ಜಯಪ್ರಕಾಶ್ ಹೆಗಡೆಯವರು ಬಿಜೆಪಿಯಿಂದ ಹೊರಗಡೆ ಹೋಗಿ ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಈ ಸಾರಿ ಕಾಂಗ್ರೆಸ್ಸಿಗೆ ಆಪ್ಷನ್ ಜಾಸ್ತಿ ಇದ್ದು ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಯಲ್ಲಿ ಇರುವ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರಮಾಣದ ಆಕಾಂಕ್ಷಿಗಳ ಪಟ್ಟಿ ಕಾಂಗ್ರೆಸ್ನ ಬಳಿ ಇತ್ತು ಬಟ್ ಯಾಕೋ ಅದು ಕಾಂಗ್ರೆಸ್ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಅವರ ಹಳೆಯ ದಳದ ಫ್ರೆಂಡೇ ಸೂಕ್ತ ವ್ಯಕ್ತಿ ಅಂತ ಅನಿಸಿರ್ಬಹುದೇನೋ ಹೀಗಾಗಿ ಓಲ್ಡ್ ದಳ ಫ್ರೆಂಡ್ಸ್ ಏನಿದ್ದಾರೆ ಆ ಸರ್ಕಲ್ನಲ್ಲಿನೇ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು ಕಂಡು ಬರುವಂಥದ್ದು ಹೀಗಾಗಿ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದಾರೆ ಬಟ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಬ್ಬರು ಕೂಡ ಬ್ರಹ್ಮಾವರ ಕ್ಷೇತ್ರದಲ್ಲಿ ಮೂರು ಸಾರಿ ಚುನಾವಣೆಗೆ ಎದುರು ಬದುರಾಗಿರುವಂಥದ್ದು ಒಂದೇ ಕ್ಷೇತ್ರದ ವಾಸಿಗಳು ಒಂದು ಕಾಲಕ್ಕೆ ಹೀಗಾಗಿ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ನಲ್ಲಿ ಬಂದು ನಿಂತಿದ್ದಾರೆ ಬಟ್ ವೇವ್ ಹಿಂದಿನ ಎರಡು ಚುನಾವಣೆಗಳ ವೇವ್ಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸುಮಾರಷ್ಟು ಬದಲಾವಣೆಗಳು ಬದಲಾವಣೆಗಳು ಅಷ್ಟೇ ಇಟ್ಸ್ ನಾಟ್ ಸೋ ಈಸಿ ಫಾರ್ ಜೆ ಪಿ ಅಂತ ಈ ಸಂದರ್ಭದಲ್ಲಿ ಅನಿಸುವಂಥದ್ದು ಬಿಕಾಸ್ ತ್ರೀ ಲ್ಯಾಕ್ಸ್ ಏಯ್ಟೀನ್ ತೌಸಂಡ್ ನೈನ್ಟೀನ್ ತೌಸಂಡ್ ವೋಟ್ಸನ್ನು ಕ್ರಾಸ್ ಮಾಡಿ ಗೆಲ್ತೇನೆ ಅಂತ ಹೇಳುವಂಥದ್ದೇನಿದೆ ಅಲ್ಲ ಎವ್ರಿ ಎಲೆಕ್ಷನ್ ಎವ್ರಿ ಎಲೆಕ್ಷನ್ ಕೂಡ ಒಂದೊಂದು ಮ್ಯಾಜಿಕ್ ಅದು ಸೊ ಮೇ ಬಿ ನೋಡೋಣ ಅದು ಹೇಗೆ ಹೋಗುತ್ತೆ ಅಂಥೇಳಿ ಆದರೆ ಸ್ವಲ್ಪ ಚಾಲೆಂಜಿಂಗ್ ಸ ವೆರಿ ಚಾಲೆಂಜಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದ್ ಸಡೆಡ್ ಆಗಿ ಚುನಾವಣೆ ಹೋಯ್ತು ಆ ರೀತಿ ಚುನಾವಣೆ ಅಂತ ಅನ್ಸಲ್ಲ ನಂಗೆ ಟಫ್ ಫೈಟ್ ಇರ್ಬೋದ ಅನಸ್ತದ ಸರ್ ನನ್ ಟಫ್ ಅನ್ನೋ ಶಬ್ದ ಈಗ ಹೇಳಲ್ಲ ಬಟ್ ಫೈಟ್ ಇರುತ್ತೆ ಎಸ್ ಸರ್ ಕಾರ್ಯಕ್ರಮದಲ್ಲಿ ನಾವು ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೆದಂತಹ ಲೋಕಸಭೆ ಚುನಾವಣೆಯ ಬಗ್ಗೆ ನಾವು ಮಾತಾಡಿದ್ವಿ ಕೊನೆಯದಾಗಿ ಏನು ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಕೊನೆಯದಾಗಿ ನಾನು ಹೇಳೋದಕ್ಕಿಂತ ಮತದಾರ ಹೇಳ್ತಾನೆ ಸೋ ಮತದಾರ ಇಸ್ ಮಚ್ ವೈಸರ್ ದನ್ ಎನಿಬಡಿ ಮೀಡಿಯಾಗಳು ನಾವೆಲ್ಲ ಹೇಳೋದು ಒಂದು ರೀತಿಯಾದಂಥದ್ದು ಆದರೆ ಮತದಾರ ತನ್ನ ಮನಸ್ಸಿನಲ್ಲಿ ಇರೋದು ಇನ್ನೊಂದೇ ಇರುತ್ತೆ ಯಾರೇ ಅವರು ಐ ತಿಂಕ್ ದೇ ವಿಲ್ ಟೇಕ್ ವೈಸ್ ಡಿಸಿಷನ್ ಅಂತ ಅನ್ಸುತ್ತೆ ನನಗೆ ಎಸ್ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೀಕ್ಷಕರ ಇದಾಗಿತ್ತು ಇವತ್ತಿನ ಲೋಕಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಾ ಟ್ವೆಂಟಿ ಫೋರ್ ಸೆವೆನ್